ನಮಸ್ತೆ ವೀಕ್ಷಕರೇ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಅರ್ಪಿಸುವ ಆರೋಗ್ಯ ಚಿಂತನಾ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಪ್ರತಿ ವಾರದಂತೆ ಇವತ್ತು ಕೂಡ ನಮ್ಮ ಜೊತೆಗೆ ಡಾಕ್ಟರ್ ಇದ್ದಾರೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕೋವಿಡ್ ಸಮಯದಲ್ಲಿ ಆರೋಗ್ಯದಿಂದ ಹೇಗೆ ಎಂಬ ವಿಷಯದ ಕುರಿತು ನಾವು ಚರ್ಚಿಸ್ಲಿಕ್ಕಿದ್ದೇವೆ ಸೊ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸಿಂತ್ಯಾ ಅಮೃತ ಸಹಾಯಕ ಪ್ರಾಧ್ಯಾಪಕರು ಸಾಮಾನ್ಯ ವೈದ್ಯಕೀಯ ಚಿಕಿತ್ಸಾ ವಿಭಾಗ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಇದರಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಸೊ ಬನ್ನಿ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಡಾಕ್ಟರ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ವೀಕ್ಷಕರೇ ಇದರ ಕುರಿತಾದಂತಹ ಪ್ರಶ್ನೆಗಳಿದ್ರೆ ನೀವು ಕರೆ ಮಾಡಬಹುದು ನಿಮ್ಮ ಪ್ರಶ್ನೆಯನ್ನ ಕೇಳಬಹುದು ಸೊ ಡಾಕ್ಟರ್ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾನು ಮೊದಲಿನ ಮೊದಲನೇದಾಗಿ ನಾನು ಕೇಳುವಂಥ ಪ್ರಶ್ನೆ ಈ ಕೋವಿಡ್ ನೈನ್ಟೀನ್ ಪೆಂಡಾಮಿಕ್ ನಿಮ್ಮ ಪ್ರಕಾರ ಯಾವಾಗ ಕೊನೆಗೊಳ್ಳಬಹುದು ಈಗ ನಾವು ಜುಲೈ ಟ್ವೆಂಟಿ ಟ್ವೆಂಟಿದಲ್ಲಿದ್ದೀವಿ ಕರೆಂಟ್ಲಿ ಭಾರತ ದೇಶದಲ್ಲಿ ಕನ್ಫರ್ಮ್ಡ್ ಕೋವಿಡ್ ಕೇಸಸ್ ಆರು ಲಕ್ಷಕ್ಕಿಂತ ಜಾಸ್ತಿ ಆಗಿದೆ ಟೋಟಲ್ ಡೆತ್ಸ್ ಕೋವಿಡ್ ಕಾರಣಕ್ಕೆ ಏಯ್ಟೀನ್ ತೌಸಂಡ್ ದಾಟಿದೆ ಟು ಆ್ಯಂಡ್ ಆ ಹಾಫ್ ಮಂತ್ಸ್ ಲಾಕ್ಡೌನ್ ಆದಮೇಲೆ ಕೂಡ ನಮಗೆ ಟೋಟಲ್ ಕೇಸಸ್ಸು ಕಮ್ಮಿ ಆಗ್ತಾ ಇಲ್ಲ ನಾವು ಕರ್ವ್ ಅಂತ ಹೇಳ್ತೀವಿ ಕೇಸ್ ಕರ್ವ್ ಕೇಸ್ ಲೋಡ್ ಅಂತ ಅದು ಜಾಸ್ತಿನೇ ಆಗ್ತಾ ಇದೆ ಇವಾಗ ಈ ಪರಿಸ್ಥಿತಿಯಲ್ಲಿ ನಾವು ಮುಂಚೆ ಹೇಗಿದ್ವಿ ನಾರ್ಮಲ್ ಸಿಚುವೇಶನ್ ವಾಪಸ್ ಬರೋದು ಸ್ವಲ್ಪ ಸಮಯ ಆ ಈ ಸಿಚುವೇಷನ್ದಲ್ಲಿ ನಾವು ಹೇಗೆ ಕೋವಿಡ್ ಜೊತೆ ಬದುಕೋದಂತ ನೋಡಬೇಕು ನಾವು ಮತ್ತೆ ನಮ್ಮ ಕುಟುಂಬನ ಆರೋಗ್ಯದಲ್ಲಿ ಇಟ್ಕೊಳ್ಳೋದು ಹೇಗಂತ ನಾವು ಅದ ಮೇಲೆ ಫೋಕಸ್ ಮಾಡಬೇಕು ಓಕೆ ಡಾಕ್ಟರ್ ಈಗ ಕೋವಿಡ್ ನೈನ್ಟೀನ್ ತುಂಬಾ ಕಡೆ ಸ್ಪ್ರೆಡ್ ಆಗ್ತಾ ಇದೆ ದಿನದಿಂದ ದಿನಕ್ಕೆ ಅದು ಹೆಚ್ಚು ಆಗ್ತಾನೆ ಇದೆ ಹೌದು ಸೊ ಮೊದಲನೇ ಇದಕ್ಕೆ ಈಗ ಕೊರೋನಾ ಇದೆ ಅನ್ನುವಂಥದ್ದು ನಮಗೆ ಹೇಗೆ ತಿಳಿತದೆ ಇದರ ಸಿಂಪ್ಟ್ಸ್ ಅನ್ನ ನಮ್ಮ ವೀಕ್ಷಕರಿಗೆ ಹೇಳ್ಬೋದು ಕೋವಿಡ್ದಲ್ಲಿ ಸಾಧಾರಣವಾಗಿ ಲಕ್ಷಣಗಳು ಬರ ಬರೋದು ಮೋಸ್ಟ್ ಇಂಪಾರ್ಟೆಂಟ್ ಒಂದು ಜ್ವರ ಕೆಮ್ಮ ಮತ್ತೆ ಉಸಿರುಕಟ್ಟ ತೊಂದರೆ ಇದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಅವರು ಹಿಸ್ಟ್ರಿ ಬೇರೆ ದೇಶ ಇಲ್ಲಾದರೆ ಬೇರೆ ರಾಜ್ಯದಿಂದ ಬಂದವರು ಪೇಶೆಂಟು ಈಗ ಮುಂಬೈ ಮತ್ತೆ ಡೆಲ್ಲಿ ತಮಿಳುನಾಡುದಲ್ಲಿ ಕೇಸ್ ಲೋಡೆಲ್ಲ ಜಾಸ್ತಿ ಆಗ್ತಾ ಇದೆ ಈ ಏರಿಯಾಸ್ ಬಂದಿದ್ದವರು ಇದ್ರೆ ಇಲ್ಲಾದ್ರೆ ಕೋವಿಡ್ ಪಾಸಿಟಿವ್ ಪೇಷಂಟ್ ಜೊತೆ ನಿಕಟ ಸಂಪರ್ಕದಲ್ಲಿ ಇದ್ದವ್ರಿಗೆ ಈ ತರ ಕೆಮ್ಮು ಶೀತ ಉಸಿರಾಟದ ತೊಂದರೆ ಏನಾದರೂ ಬಂದರೆ ಅವ್ರು ತಕ್ಷಣ ಬಂದು ಟೆಸ್ಟ್ ಮಾಡ್ಕೊಳ್ಬೇಕು ಕೋವಿಡ್ಗೆ ಓಕೆ ಡಾಕ್ಟರ್ ಈಗ ನೀವು ಜ್ವರ ಅಂತ ಹೇಳಿದ್ರಿ ಜ್ವರ ಒಂದು ವೇಳೆ ಬಂದರೆ ಯಾವ ರೀತಿ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಬಹುದು ಈಗ ನಾವೀಗ ಮಳೆಕಾಲದಲ್ಲಿ ಇದ್ದೀವಿ ಸಾಧಾರಣವಾಗಿ ಮಳೆ ಕಾಲದಲ್ಲಿ ತುಂಬ ಜ್ವರಗಳು ಬರುತ್ತೆ ಕೋವಿಡ್ ಬಿಟ್ಟು ಬೇರೆ ಕಾರಣಗಳು ಕೂಡ ಇರುತ್ತೆ ಅದಕ್ಕೆ ಇವಾಗ ಎಲ್ಲ ಜ್ವರ ಕೋವಿಡ್ ಅಲ್ವಾ ಅಲ್ಲ ಆಯ್ತಾ ಸಾಧಾರಣವಾಗಿ ನಮಗೆ ಈ ಮಳೆಕಾಲದಲ್ಲಿ ವೈರಲ್ ಫೀವರ್ಸ್ ಬರೋದು ವೈರಲ್ ಫೀವರ್ಸ್ ಅಂದರೆ ತಲೆನೋ ಮೈಕೈನು ಜ್ವರ ಸುಸ್ತು ಆ ಥರ ಲಕ್ಷಣಗಳಿರತ್ತೆ ಕಾಮನ್ಲಿ ಡೆಂಗು ಥರ ಜ್ವರ ಕೂಡ ಬರುತ್ತೆ ಈ ಸಮಯದಲ್ಲಿ ಡೆಂಗಿದಲ್ಲಿ ಇದ್ದ ಕಾಂಪ್ಲಿಕೇಶನ್ ರಕ್ತ ಕಣಗಳು ಕಡಿಮೆ ಆಗೋದು ಬಿಳಿ ರಕ್ತ ಕಣ ಮತ್ತು ಪ್ಲೇಟ್ಲೆಟ್ ಕೌಂಟು ಕಡಿಮೆ ಆಗೋದು ಅದಕ್ಕೇನೆ ಈ ಪರಿಸ್ಥಿತಿ ಇರುವಾಗ ನಾವು ನೀವು ನಿಮ್ಮ ಲೋಕಲ್ ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡಿ ಫ್ಯಾಮಿಲಿ ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡಿ ಬೇಸಿಕ್ ಬ್ಲಡ್ ಟೆಸ್ಟ್ ಮಾಡಿಕೊಂಡ್ರೆ ಕಾಂಪ್ಲಿಕೇಶನ್ ಇನ್ಫೆಕ್ಷನ್ಸ್ ಅವಾಯ್ಡ್ ಮಾಡ್ಬೋದು ಈಗ ಇದ್ರ ಬಗ್ಗೆ ಇನ್ನಷ್ಟು ನಾನು ಮಾಹಿತಿಯನ್ನ ಪಡ್ಕೊಳ್ತೇನೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಕಾಲರ್ ಇದ್ದಾರೆ ಯಾರು ಅಂತ ನೋಡ ಹಲೋ 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 ಯಾರಿದು ನಾವು ಎ ಕೃಷ್ಣ ಶೆಟ್ಟಿಕಳ ಅಂತ ಓಕೆ ಡಾಕ್ಟರ್ ನಮ್ಮ ಜೊತೆಗೆ ಇದ್ದಾರೆ ನಿಮ್ಮ ಪ್ರಶ್ನೆಯನ್ನ ಕೇಳಬಹುದು ಈಗ ಡಾಕ್ಟರ್ ನಮಸ್ಕಾರ ನಮಸ್ಕಾರ ಈಗ ಕೋವಿಡ್ ಸಮಯದಲ್ಲಿ ಆರೋಗ್ಯದಲ್ಲಿ ಇರುವುದು ಹೇಗೆ ಅದೇ ಕೋವಿಡ್ ಕೋವಿಡ್ ಸಮಯದಲ್ಲಿ ಕೋವಿಡ್ ಸಮಯದಲ್ಲಿ ಅದೇ ನಾನು ಡಿಸ್ಕಸ್ ಮಾಡ್ತಾ ಇದ್ದೆ ಕೋವಿಡ್ ಸಮಯದಲ್ಲಿ ಆರೋಗ್ಯದಲ್ಲಿ ಇರೋದು ಹೇಗೆ ಅಂದರೆ ನಮಗೆ ಕೆಲವು ಜ್ವರ ಬರುವಾಗ ನಾನು ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ ಅದು ಹೇಗೆ ಕಂಟ್ರೋಲ್ ಮಾಡೋದಂತ ಹೇಳ್ತೀನಿ ಮತ್ತು ಮನೆಯಲ್ಲಿ ರೋಗಿಗಳಿದ್ರೆ ಅಂದರೆ ಶುಗರು ಬಿ ಪಿ ಥೈರಾಯ್ಡು ಕಿಡ್ನಿ ತೊಂದರೆ ಇದ್ದ ಪೇಷಂಟ್ಸು ಇರುವಾಗ ಅವ್ರನ್ನ ಹೇಗೆ ನೋಡ್ಕೊಳ್ಬೇಕು ಕೂಡ ಈಗ ನಾನು ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ ಮೋಸ್ಟ್ ಇಂಪಾರ್ಟೆಂಟು ಈ ಸ ಈ ಟೈಮ್ದಲ್ಲಿ ನಾವು ಭಯ ಪಡಬಾರ್ದು ಭಯ ಭಯ ಪಡೆದು ಅನಾವಶ್ಯಕವಾಗಿ ಭಯ ಪಡಬಾರ್ದು ಇಟ್ ಈಸ್ ಪಾಸಿಬಲ್ ಫಾರ್ ಅಸ್ ಟು ಓವರ್ಕಮ್ ದಿಸ್ ಪ್ಯಾಂಡಮಿಕ್ ಅಂದರೆ ನಾವು ಇದನ್ನು ಇದ್ಮೇಲೆ ಜಯ ಪಡ್ಬೋದು ಆದರೆ ನಾವು ಹೇಗೆ ಹೆಲ್ದಿಯಾಗಿರೋದಂದರೆ ಫಸ್ಟು ನಮ್ಮ ಡಯೆಟಾಗಿ ನೋಡ್ಕೊಳ್ಬೇಕು ನಮ್ಮ ದಿನನಿತ್ಯ ಆಹಾರನ ಕಂಟ್ರೋಲ್ ಮಾಡ್ಕೊಳ್ಬೇಕು ಕರೆಕ್ಟ್ ಅಂಶದಲ್ಲಿ ತರಕಾರಿ ಹಣ್ಣುಗಳೆಲ್ಲ ತಗೊಳ್ಬೇಕು ಮತ್ತು ಡಯಾಬಿಟಿಕ್ ಪೇಷಂಟ್ಸು ಬಿ ಪಿ ಇದ್ದ ಪೇಷಂಟ್ಸ್ಗೆ ಕರೆಕ್ಟಾಗಿ ಡಯೆಟ್ ಕಂಟ್ರೋಲ್ ಮಾಡಬೇಕು ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟು ಎಕ್ಸಸೈಸ್ ಈಗ ನಾನು ನೋಡಿದ್ದೀನಿ ನನ್ನ ಕೆಲವು ಪೇಷಂಟ್ಸ್ಗೆ ಲಾಕ್ಡೌನ್ ಇರುವಾಗ ಸುಮಾರು ವೇಟ್ ಆನ್ ಮಾಡ್ಕೊಂಡಿದ್ದಾರೆ ಅದು ಶುಗರ್ ಇರುವಾಗ ಹಾರ್ಟ್ ತೊಂದರೆ ಇರುವಾಗ ಅದು ಒಳ್ಳೆಯದು ಇಲ್ಲ ಅದಕ್ಕೇ ದಿನ ಇದು ತುಂಬ ಜನ ವರ್ಕ್ ಫ್ರಮ್ ಹೋಮ್ ಅಂತ ಕೂಡ ಮಾಡ್ತಾ ಇದ್ದಾರೆ ವರ್ಕ್ ಫ್ರಮ್ ಹೋಮ್ ಇರುವಾಗ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಳ್ತಾರೆ ಆ್ಯಕ್ಟಿವಿಟಿ ಅಷ್ಟು ಇರಲ್ಲ ಅವ್ರಿಗೆ ಈ ಟೈಮ್ಗೆ ಅವರು ಅಟ್ಲೀಸ್ಟ್ ತರ್ಟಿ ಮಿನಿಟ್ಸ್ ಪರ್ ಡೇ ಒಂದು ಒಳ್ಳೆಯಾಗಿ ಎಕ್ಸಸೈಸ್ ಮಾಡಿದರೆ ಏನಾದರೂ ಎರಾಬಿಕ್ ಇರಲಿ ಮನೆಯಲ್ಲಿ ಒಳಗೆ ಮನೆ ಒಳಗೆ ಮಾಡತ್ತಾರ ಇಲ್ಲಾದರೆ ಮನೆ ಹೊರಗೆ ವಾಕಿಂಗ್ ಫೆಸಿಲಿಟಿ ಏನಾದರೂ ಇದ್ದರೆ ಸೇಫ್ಟಿ ಪ್ರಿಕಾಷನ್ಸ್ ತಗೊಂಡು ವಾಕಿಂಗ್ ಮಾಡ್ಬೋದು ಮನೆ ಮೇಲೆ ಟೆರೆಸ್ ಏನಾದರೂ ಇದ್ದರೆ ಸೇಫ್ಟಿ ಪ್ರಿಕಾಷನ್ಸ್ ತಗೊಂಡು ಅಲ್ಲಿ ಕೂಡ ನಡಿಬೋದು ಅವರು ಆ ಥರ ಅಟ್ಲೀಸ್ಟ್ ತರ್ಟಿ ಟು ಫಾರ್ಟಿ ಫೈವ್ ಮಿನಿಟ್ಸ್ ಏನಾದರೂ ಒಂದು ಎಕ್ಸಸೈಸ್ ಮಾಡಿದ್ರೆ ಅವರು ಆರೋಗ್ಯಕ್ಕೆ ಒಳ್ಳೆಯದು ಅದು ಮತ್ತು ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟು ಸ್ಟ್ರೆಸ್ ತಗೊಳ್ಳೋದು ಕಡಿಮೆ ಮಾಡಬೇಕು ಈ ಟೈಮ್ಗೆ ನಾವು ನ್ಯೂಸ್ ಪೇಪರ್ದಲ್ಲಿ ಕೂಡ ಓದಿದ್ದೀವಿ ಎಷ್ಟೊಂದು ಜನ ಸೂಸೈಡ್ ಮಾಡ್ಕೊಂಡು ಬಿಟ್ಟಿದ್ದಾರೆ ಡಿಪ್ರೆಷನ್ ತಡ್ಕೊಳಕ್ಕಾಗೋದಿಲ್ಲ ಅವ್ರಿಗೆ ಅವರು ಈ ಒಂದು ಭಯ ಅಂತ ವಾತಾವರಣ ಜನ್ರೇಟ್ ಆಗಿಬಿಟ್ಟಿದ್ದೆ ಇವಾಗ ಕೋವಿಡ್ಗೆ ಕರೆಕ್ಟ್ ನಮ್ಮ ಹತ್ರ ಇನ್ನೂ ವ್ಯಾಕ್ಸಿನ್ ಬಂದಿಲ್ಲ ಇನ್ನು ಟ್ರೀಟ್ಮೆಂಟ್ ಪೂರ್ತಿಯಾಗಿ ಇಲ್ಲ ನಮ್ಮ ಹತ್ರ ಕೋವಿಡ್ಗೆ ಆದರೆ ನಾವು ಏನು ಮಾಡಬೇಕು ಈ ಭಯ ಮೇಲೆ ಜಯಪಡಿಸಬೇಕು ನಮ್ಮ ತುಂಬ ಸೈಂಟಿಸ್ಟ್ ಎಲ್ಲ ವರ್ಲ್ಡ್ ವೈಡ್ ಕೆಲಸ ಮಾಡ್ತಾ ಇದ್ದಾರೆ ರಿಸರ್ಚ್ ಮಾಡ್ತಾ ಇದ್ದಾರೆ ಟುವರ್ಡ್ಸ್ ಫೈಂಡಿಂಗ್ ಅ ಕ್ಯೂರ್ ಟುವರ್ಡ್ಸ್ ಫೈಂಡಿಂಗ್ ಅ ವ್ಯಾಕ್ಸಿನ್ ಕೆಲವು ವರ್ಷ ಮುಂಚೆ ಕೂಡ ಈ ಥರ ಕಾಯಿಲೆಗಳು ಬಂದಿದೆ ಆ್ಯಂಡ್ ವಿ ಹ್ಯಾವ್ ಓವರ್ ಕಮಿಟ್ ಅದಕ್ಕೇ ಮೋಸ್ಟ್ ಇಂಪಾರ್ಟೆಂಟು ಸ್ಟ್ರೆಸ್ ಕಡಿಮೆ ಇರಬೇಕು ನೀವು ಸುಮ್ಮನೆ ನ್ಯೂಸ್ ಪೇಪರು ವಾಟ್ಸಾಪ್ ಮೆಸೇಜಸ್ ಎಸ್ಪೆಷಲಿ ಓದ್ಕೊಂಡು ಭಯ ಪಡಬಾರ್ದು ಸೊ ದೀಸ್ ಆರ್ ದ ಫ್ಯೂ ಇಂಪಾರ್ಟೆಂಟ್ ಜನರಲ್ ಮೆಷರ್ಸ್ ನೀವು ತಗೊಳ್ಳೋದು ಹೆಲ್ದಿಯಾಗಿ ಇರೋಕ್ಕೆ ಕೋವಿಡ್ ಟೈಮ್ದಲ್ಲಿ ಓಕೆ ಕಾರ್ಯಕ್ರಮಕ್ಕೆ ಕರೆ ಮಾಡಿದಕ್ಕೆ ಧನ್ಯವಾದಗಳು ಓಕೆ ಡಾಕ್ಟರ್ ನೀವು ಈ ಕರೆ ಬರುವ ಮುಂಚೆ ಹೇಳ್ತಾ ಇದ್ರಿ ಜ್ವರದ ಲಕ್ಷಣಗಳು ಕಾಣಿಸ್ಕೊಳ್ತವೆ ಅಂತ ಹೌದು ಈ ಒಂದು ಶೀತ ಜ್ವರ ಯಾವುದೇ ಆಗಿರ್ಬೋದು ಆ ಮಿನಿ ಯಾವುದಾದ್ರೂ ಒಂದು ಈ ಲಕ್ಷಣಗಳು ಕಾಣಿಸ್ಕೊಂಡ್ರೆ ಜ ಮನೆಯಲ್ಲಿರುವವ್ರ ಜೊತೆ ಯಾವ ರೀತಿ ಸಂಪರ್ಕವನ್ನ ಬೆಳೆಸ್ಕೊಳ್ಬೇಕು ಈಗ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ನಿಮಗೆ ಜ್ವರ ಇದ್ರೆ ನೀವು ಮನೆಯಲ್ಲೇ ಇರಬೇಕು ಪ್ಲೀಸ್ ಅದು ಮನೆ ಹೊರಗೆ ಹೋಗಿ ಕೆಲಸ ಮಾಡೋದು ಅವಾಯ್ಡ್ ಮಾಡಬೇಕು ಮತ್ತು ಮನೆಯಲ್ಲಿ ಚಿಕ್ಕ ಮಕ್ಕಳಿಲ್ಲದ್ರೆ ಪ್ರಾಯದವರಿದ್ದರೆ ಇವರು ಅದು ದುರ್ಬಲ ಪಾಪ್ಯುಲೇಷನು ಅವ್ರ ಹತ್ರ ಹೋಗಬಾರ್ದು ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್ ನಿಮ್ಮನ್ನು ಐಸೊಲೇಟ್ ಮಾಡ್ಕೊಳ್ಬೇಕು ಮತ್ತು ಇದು ಸಾಧಾರಣವಾಗಿ ನಾನು ಹೇಳ್ತಾ ಇದ್ದೆ ಈಗ ವೈರಲ್ ಜ್ವರ ಬರುತ್ತೆ ನಮ್ಗೆ ಕಾಮನ್ ಕೋಲ್ಡು ಫ್ಲೂ ಥರ ಕೆಮ್ಮು ಶೀತ ನೆಗಡಿ ಜ್ವರ ಬರುವಾಗ ನಿಮ್ಮಲ್ಲಿ ಫ್ಯಾಮಿಲಿ ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡಿ ಎಷ್ಟು ಬೇಗ ಆಗುತ್ತೋ ಟ್ರೀಟ್ಮೆಂಟ್ ತಗೊಳ್ಬೋದು ಅದಕ್ಕೆ ಆದರೆ ಈ ವೈರಲ್ ಫೀವರ್ ಮತ್ತು ಕೋಲ್ಡ್ ಬಿಟ್ಟು ಕೂಡ ಈ ಮಳೆಗಾಲದಲ್ಲಿ ಬರ ನಮ್ಮ ಜಿಲ್ಲೆಯಲ್ಲಿ ಅಟ್ಲೀಸ್ಟ್ ಬೇರೆ ಜ್ವರಗಳ ಕಾರಣ ಕೂಡ ಇರುತ್ತೆ ಫಾರ್ ಎಕ್ಸಾಂಪಲ್ ಮಲೇರಿಯಾ ಮಲೇರಿಯಾ ಸೊಳ್ಳೆ ಕಚ್ಚಿದ ಕಾರಣಕ್ಕೆ ಮಲೇರಿಯಾ ಮಳೆಗಾಲದಲ್ಲಿ ಸಾಧಾರಣವಾಗಿ ಬರುತ್ತೆ ಆದರೆ ಮಲೇರಿಯಾದಲ್ಲಿ ಇರೋದು ಜ್ವರ ಜ್ವರ ಮತ್ತೆ ಜಾಸ್ತಿ ನೆಗಡಿ ಬರುತ್ತೆ ಆಯ್ತಾ ಇದು ಮಲೇರಿಯಾ ಜೊತೆ ಕಾಂಪ್ಲಿಕೇಶನ್ಸ್ ಕೂಡ ಆಗ್ಬೋದು ಬೇರೆ ಸಿವಿಯರ್ ಕಾಂಪ್ಲಿಕೇಶನ್ಸು ಅದಕ್ಕೇನೆ ಈ ಥರ ನೆಗಡಿ ಜ್ವರ ಥರ ಲಕ್ಷಣಗಳು ಇದ್ದರೆ ನೀವು ತಕ್ಷಣ ಹೋಗಿ ಒಂದು ಸಿಂಪಲ್ ಆಗಿ ಮಲೇರಿಯಾ ಟೆಸ್ಟ್ ಮಾಡಿಕೊಂಡ್ರೆ ನಿಮಗೆ ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಕೂಡ ಸಿಗ್ಬೋದು ಡಾಕ್ಟರ್ ಈಗ ಕೊರೋನಾ ಟೆಸ್ಟನ್ನು ಮುಖ್ಯವಾಗಿ ಯಾರು ಮಾಡಿಸಲೇಬೇಕು ಅಂದರೆ ವೃದ್ಧರಾಗಿರ್ಬೋದು ಯಾವುದೇ ಒಂದು ಸಮಸ್ಯೆಗೊಳಗಾದವರಿರ್ಬೋದು ಸೊ ಯಾರಿಗೆ ಮಾಡಿಸಲೇಬೇಕು ಓಕೆ ಕೊರೋನಾ ಟೆಸ್ಟ್ ಅವರು ನಾನು ಮೆನ್ಷನ್ ಮಾಡಿದ್ದು ಜ್ವರ ಶೀತ ನೆಗಡಿ ಇದ್ದರೆ ಮತ್ತು ಅವ್ರ ನಿಕಟ ಸಂಪರ್ಕ ಬೇರೆಯವ್ರ ಕೋವಿಡ್ ಪಾಸಿಟಿವ್ ಪೇಷಂಟ್ ಜೊತೆ ಇದ್ದರೆ ಮತ್ತು ಪ್ರಾಯದವರು ಇಲ್ಲಾದರೆ ಬೇರೆ ಕಾಯಿಲೆ ಇದ್ದವರು ಇದು ಥೈರಾಯ್ಡು ಬಿ ಪಿ ಹಾರ್ಟಿಂದ ತೊಂದರೆ ಇರುವಾಗ ಮತ್ತು ಕ್ಯಾನ್ಸರು ಹೆಚ್ ಐ ವಿ ಟಿ ಬಿ ಇರೋ ಪೇಷಂಟ್ಸ್ ಕೂಡ ತುಂಬ ಇರ್ತಾರೆ ಅವ್ರಿಗೆ ಏನಾದರೂ ಶೀತ ನೆಗಡಿ ಇದು ಜ್ವರ ಕೆಮ್ಮ ಬಂದರೆ ಅವರು ಆಗಿ ಈ ಟೆಸ್ಟ್ ಮಾಡಿಸ್ಕೊಳ್ಬೇಕು ಓಕೆ ಡಾಕ್ಟರ್ ಈಗ ಕೊರೋನಾ ನಮಗಿದೆ ಅಂತ ಯಾವಾಗ ಗೊತ್ತಾಗ್ತದೆ ಅಂದರೆ ಈಗ ಒಬ್ಬರ ಜೊತೆ ನಾವು ಇವತ್ತು ಮಾತಾಡಿದ ಕೂಡಲೇ ಬಂದಿದೆ ಅಂತ ನಮಗೆ ಗೊತ್ತಾಗೋದಿಲ್ವಾ ಅಥವಾ ಎಷ್ಟು ಸಮಯಗಳು ಬೇಕಾಗ್ತದೆ ಈಗ ಒಂದು ಸಾರಿ ಎಕ್ಸ್ಪೋಜರ್ ಆದಮೇಲೆ ಈ ಕಾಯಿಲೆಗೆ ಎಕ್ಸ್ಪೋಜರ್ ಆದಮೇಲೆ ಸಾಧಾರಣವಾಗಿ ನಾವು ನೋಡಿದ್ವಿ ಟು ಟು ಫೈವ್ ಡೇಸ್ನಲ್ಲಿ ಸಿಂಟಮ್ಸ್ ಕಾಣ್ಕೊಳ್ಳುತ್ತೆ ಆದರೆ ಈ ಸಿಂಟಮ್ಸು ಫೋರ್ಟೀನ್ ಡೇಸ್ ತನಕ ಕೂಡ ಪೇಷಂಟ್ ಎ ಸಿಂಪ್ಟಮ್ಯಾಟಿಕ್ ಇರ್ಬೋದು ಫೋರ್ಟೀನ್ ಡೇಸ್ ತನಕ ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಹೇಳ್ತೀವಿ ಆ ಟೈಮ್ಗೆ ಅವ್ರಿಗೆ ಯಾವಾಗಾದರೂ ಈ ಲಕ್ಷಣಗಳು ಬರ್ಬೋದು ಓಕೆ ಡಾಕ್ಟರ್ ಮನೆಯಲ್ಲೇ ಈ ಚಿಕಿತ್ಸೆ ಕೊಡುವಂಥ ಚಾನ್ಸಸ್ ಇದೆಯಾ ಅಂದ್ರೆ ಮನೆಯಲ್ಲೇ ಕೊರೋನಾಗೆ ಟ್ರೀಟ್ಮೆಂಟ್ ಇದೆಯಾ ಹೌದು ಈಗ ರೀಸೆಂಟ್ಲಿ ಟೂ ತ್ರೀ ಅಗೋ ಜುಲೈ ಫಸ್ಟ್ಗೆ ನಮಗೆ ನೋಟಿಸ್ ಸಿಕ್ಕಿತ್ತು ಇದು ಗವರ್ಮೆಂಟ್ ಆಫ್ ಕರ್ನಾಟಕನಿಂದ ಇದು ಹೋಮ್ ಟ್ರೀಟ್ಮೆಂಟ್ ಬಗ್ಗೆ ಹೋಮ್ ಟ್ರೀಟ್ಮೆಂಟ್ ಏನಂದರೆ ಫಿಫ್ಟಿ ಇಯರ್ಸ್ಗಿಂತ ಕಡಿಮೆ ಇದ್ದ ಪೇಷಂಟ್ಸ್ಗೆ ಬೇರೆ ಕಾಯಿಲೆಗಳು ಅವ್ರ ಹತ್ರ ಇದು ಶುಗರ್ ಬಿ ಪಿ ಹಾರ್ಟ್ ಪ್ರಾಬ್ಲಮ್ ಇರಲಿಲ್ಲ ಅವ್ರದಕ್ಕೆ ನಾವು ಹೆಲ್ತ್ ಟೀಮ್ ಬಂದು ಹೋಮನ್ನು ಇನ್ಸ್ಪೆಕ್ಟ್ ಮಾಡಿ ಅಲ್ಲಿ ಐಸೊಲೇಷನ್ ವ್ಯವಸ್ಥೆ ಇದೆಯಾ ಇಲ್ವಾ ನೋಡಿಕೊಂಡು ಅವ್ರನ್ನ ಹೋಮ್ ಟ್ರೀಟ್ಮೆಂಟ್ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ ಆದರೆ ಕೆಲವು ಪ್ರಿಕಾಷನ್ಸ್ ತಗೊಳ್ಬೇಕು ಒಂದು ಅವರ ಮನೆಯಲ್ಲಿ ಅದು ಪಲ್ಸ್ ಆಕ್ಸಿಮೀಟರ್ ಆಕ್ಸಿಜನ್ ಅಂಶ ರಕ್ತದಲ್ಲಿ ಚೆಕ್ ಮಾಡೋ ವ್ಯವಸ್ಥೆ ಇರಬೇಕು ಥರ್ಮೋಮೀಟರು ಬಿ ಪಿ ಮಷಿನ್ ಆ ತರ ಬೇಸಿಕ್ ಇನ್ಸ್ಟ್ರೂಮೆಂಟ್ಸ್ ಇರಬೇಕು ಮತ್ತೆ ಐಸೊಲೇಷನ್ ಮಾಡೋ ವ್ಯವಸ್ಥೆ ಮೋಸ್ಟ್ ಇಂಪಾರ್ಟೆಂಟ್ ಮನೆಯಲ್ಲಿ ಈಗ ಮನೆಯಲ್ಲಿ ತುಂಬಾ ಜನ ಇರುವಾಗ ನಾವು ಒಬ್ಬರನ್ನ ಪೇಷಂಟ್ನ ಐಸೋಲೇಟ್ ಮಾಡಿ ಅಲ್ಲಿ ನೋಡ್ಕೊಳ್ಳೋದು ಕಷ್ಟ ಕಷ್ಟ ಅದಕ್ಕೇ ನ ಹೋಮ್ ಹೆಲ್ತ್ ಟೀಮ್ ಬಂದು ಅಲ್ಲಿ ಇನ್ಸ್ಪೆಕ್ಟ್ ಮಾಡಿ ಮತ್ತು ಕುಟುಂಬದವರು ನೇಬರ್ಸ್ ಅವ್ರ ಜೊತೆ ಎಲ್ಲ ಮಾತಾಡಿ ಅದು ಡಿಸಿಷನ್ ತಗೊಂಡು ಹೋಮ್ ಟ್ರೀಟ್ಮೆಂಟ್ ಇನಿಷಿಯೇಟ್ ಮಾಡ್ತಾರೆ ಇವಾಗ ಮೋಸ್ಟ್ಲಿ ಹೋಮ್ ಟ್ರೀಟ್ಮೆಂಟ್ ಕೊಡೋದು ನಾವು ಕಮ್ಮಿ ಲಕ್ಷಣಗಳು ಇರೋದು ಇಲ್ಲಾಂದರೆ ಎ ಸಿಂಪ್ಟಮ್ಯಾಟಿಕ್ ಪೇಷಂಟ್ಸ್ಗೆ ಅವ್ರಿಗೆ ಹೆಚ್ಚೊಂದು ಕಾಂಪ್ಲಿಕೇಶನ್ಸ್ ಬರಲ್ಲ ಅಂತ ಉದ್ದೇಶದಲ್ಲಿ ನಾವು ಹೋಮ್ ಟ್ರೀಟ್ಮೆಂಟ್ ಇನಿಷಿಯೇಟ್ ಮಾಡ್ತೀವಿ ಮತ್ತು ಸೆವೆನ್ ಡೇಸ್ ಆದಮೇಲೆ ಈ ಹೋಮ್ ಟ್ರೀಟ್ಮೆಂಟ್ ಆದಮೇಲೆ ಒಂದು ಮೂರು ದಿವಸ ಜ್ವರ ಇಲ್ಲಾದದೆ ಅವ್ರಿಗೆ ಹೋಮ್ ಟ್ರೀಟ್ಮೆಂಟ್ನಿಂದ ರಿಲೀಸ್ ಮಾಡ್ತೀವಿ ಐಸೋಲೇಷನಿಂದ ರಿಲೀಸ್ ಮಾಡ್ತೀವಿ ಬಟ್ ಡಾಕ್ಟರ್ ಈ ಹೋಮ್ ಟ್ರೀಟ್ಮೆಂಟ್ ಮಾಡೋದ್ರಿಂದ ಎಷ್ಟು ಒಳ್ಳೆಯದು ಯಾಕಂದರೆ ಈ ಕ್ವಾರಂಟೈನ್ ಅನ್ನೋದನ್ನ ಏನು ಮಾಡ್ತಿದ್ದಾರೆ ಅದರಿಂದ ಕ್ವಾರಂಟೈನಲ್ಲಿರುವವರು ಒಂದಲ್ಲ ಒಂದು ರೀತಿಯಲ್ಲಿ ಮನೆಯವ್ರ ಜೊತೆ ಸಂಪರ್ಕವನ್ನು ಬೆಳೆಸ್ತಾರೆ ಹೌದು ಸೊ ಈ ಕ್ವಾರಂಟೈನ್ ಮತ್ತು ಹೋಮ್ ಟ್ರೀಟ್ಮೆಂಟ್ ಎಷ್ಟು ಒಳ್ಳೆಯದು ಈಗ ಕ್ವಾರಂಟೈನ್ ಇರುವಾಗ ಹೆಲ್ತ್ ಟೀಮ್ ಮನೆಗೆ ಬಂದು ಚೆಕ್ ಮಾಡೋದು ಇನ್ವಾಲ್ವ್ ಆಗಿರಲಿಲ್ಲ ಈ ಹೋಮ್ ಟ್ರೀಟ್ಮೆಂಟ್ದಲ್ಲಿ ಪ್ರತಿ ದಿವಸ ರೋಗಿಗೆ ಡಾಕ್ಟರ್ಗಳ ಜೊತೆ ಟೆಲಿಕನ್ಸಲ್ಟೇಷನ್ ಮಾಡೋ ಫೆಸಿಲಿಟಿ ಕೂಡ ಇರುತ್ತೆ ಅಂದರೆ ಅವ್ರು ಪ್ರತಿ ದಿವಸ ಕಾಲ್ ಮಾಡಿ ಅವರು ಸಿಚುವೇಶನ್ ಹೆಲ್ತ್ ಸ್ಟೇಟಸ್ ಅಪ್ಡೇಟ್ ಮಾಡೋದು ಡಾಕ್ಟರ್ಗೆ ಮತ್ತು ಹೆಲ್ತ್ ಟೀಮ್ ಬಂದು ಚೆಕ್ ಮಾಡೋದು ಅದೆಲ್ಲ ಇರುತ್ತೆ ಅವ್ರಿಗೆ ಹೋಮ್ ಟ್ರೀಟ್ಮೆಂಟ್ ಡ್ಯೂರೇಷನದಲ್ಲಿ ಈಗ ಕ್ವಾರಂಟೈನ್ದಲ್ಲಿ ಅಷ್ಟು ಅಷ್ಟು ಸ್ಟ್ರಿಕ್ಟ್ ಆಗಿ ಯಾರು ಮನೆಗೆ ಹೋಗಿ ಅವ್ರನ್ನ ಚೆಕ್ ಮಾಡ್ಕೊಳ್ತಾ ಇರಲಿಲ್ಲ ಅದಕ್ಕೆ ತುಂಬ ಜನರು ಕ್ವಾರಂಟೈನ್ ಆಗಿ ಹೊರಗೆ ಹೋಗ್ತಾ ಇರೋದು ಆ ಥರ ಎಲ್ಲ ಆಗ್ತಾ ಇತ್ತು ಮತ್ತೆ ಒಂದು ಫ್ಯಾಮಿಲಿ ಮತ್ತು ನೇಬರ್ಸ್ನ ನಾವು ಹೋಮ್ ಟ್ರೀಟ್ಮೆಂಟಲ್ಲಿ ಇನ್ವಾಲ್ವ್ ಮಾಡಿದ್ರೆ ಇನ್ನೂ ಆಗಿರುತ್ತೆ ಅಂದರೆ ಅವರು ಕೂಡ ಜಾಗೃತ ಆಗಿರ್ತಾರೆ ಅಂದ್ರೆ ಹೊರಗೆ ಹೋಗಬಾರ್ದು ಅಂತ ನೋಡ್ಕೊಳ್ಳೋದೆಲ್ಲ ಅವರು ಬೆಟರ್ ಫಾಲೋ ಮಾಡ್ತಾರೆ ನಮ್ಮ ಪ್ರಿಕಾಷನ್ಸ್ ಓಕೆ ಡಾಕ್ಟರ್ ಈಗ ಈ ಒಂದು ಕೋವಿಡ್ ನೈನ್ಟೀನ್ ಇಲ್ಲದಿದ್ರು ಒಂದು ವೇಳೆ ಕೋವಿಡ್ ನೈನ್ಟೀನ್ ಬಂದಿದೆ ಅಂದ್ರೆ ಯಾರಿಗಂದ್ರೆ ಈ ಬಿ ಪಿ ಶುಗರ್ ಅಥವಾ ಬೇರೆ ಮಧುಮೇಹ ಆಗಿರ್ಬೋದು ಪ್ರೆಗ್ನೆನ್ಸಿ ವುಮೆನ್ ಆ ಟೈಮ್ ಅಲ್ಲಿ ಯಾವ ರೀತಿ ಸಮಸ್ಯೆ ಆಗಬಹುದು ಅವರಿಗೆ ಫಸ್ಟ್ ಆಫ್ ಆಲ್ ಈ ಮಕ್ಕಳು ವೃದ್ಧವರು ಮತ್ತು ಗರ್ಭಿಣಿ ಮಹಿಳಾಗರು ನೀವು ಹೇಳಿದ್ರು ಅವರೆಲ್ಲ ಅವರು ದುರ್ಬಲ ಪಾಪ್ಯುಲೇಷನ್ ಅಂತ ಕರಿತೀವಿ ಅವ್ರದ್ದು ರೋಗ ನಿರೋಧಕ ಶಕ್ತಿನೇ ಕಡಿಮೆ ಇರುತ್ತೆ ಈಗ ಈ ಥರ ಪೇಶೆಂಟ್ಸ್ ಮನೆಯಲ್ಲಿ ತುಂಬ ಮನೆಯಲ್ಲಿ ನಿಮ್ಮ ತಂದೆ ತಾಯಿಗೆಲ್ಲ ಶುಗರ್ ಬಿ ಪಿ ಇರ್ಬೋದು ಈಗ ಅವ್ರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದ ಕಾರಣಕ್ಕೆ ಈ ಕಾಯಿಲೆ ಆಗ ರಿಸ್ಕ್ ಜಾಸ್ತಿ ಅದಕ್ಕೇನೆ ಆ್ಯಸ್ ಮಚ್ ಆಸ್ ಪಾಸಿಬಲ್ ಇವ್ರನ್ನ ಮನೆಯಲ್ಲೇ ಇಟ್ಕೊಳ್ಬೇಕು ಹೊರಗೆ ಹೋಗೋದು ಲಿಮಿಟ್ ಮಾಡಿಕೊಳ್ಬೇಕು ಮತ್ತೆ ಕೆಲವು ಸಮಯ ಪೇಷೆಂಟ್ಸ್ ಹೇಳ್ತಾರೆ ನಾವು ಮಂತ್ಲಿ ಬರ್ತಾ ಬರ್ತಾಯಿದ್ವಿ ಮೇಡಮ್ ಹೇಗೆ ಬರೋದು ಹಾಸ್ಪಿಟ್ಲ್ಗೆ ಟ್ರಾವೆಲ್ ಮಾಡೋ ಫೆಸಿಲಿಟಿ ಇಲ್ಲ ಮತ್ತು ಹಾಸ್ಪಿಟಲ್ಗೆ ಬರೋಕ್ಕೇ ಹೆದರಿಕೆ ಆಗುತ್ತೆ ಆ ಥರ ಸಿಚುವೇಷನದಲ್ಲಿ ಫಾರ್ ಎಕ್ಸಾಂಪಲ್ ಡಯಾಬಿಟೀಸ್ ಕಂಟ್ರೋಲ್ ಮಾಡೋಕ್ಕೆ ಡಯಾಬಿಟೀಸ್ನಲ್ಲಿ ಮನೆಯಲ್ಲಿ ಒಂದು ಸಣ್ಣ ಗ್ಲುಕೋಮೀಟರು ಶುಗರ್ ಚೆಕ್ ಮಾಡೋ ಮಷೀನ್ ಏನಾದರೂ ಇದ್ದರೆ ನೀವು ಎರಡು ವಾರಕ್ಕೆ ಒಮ್ಮೆ ಇಲ್ಲಾದರೆ ತಿಂಗಳಿಗೆ ಒಮ್ಮೆ ಚೆಕ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಡಾಕ್ಟರ್ಗೆ ಇನ್ಫಾರ್ಮ್ ಮಾಡಿದರೆ ಸಾಕು ನಿಮ್ಮ ಶುಗರ್ ಲೆವೆಲ್ ಎರಡು ನೂರಕ್ಕಿಂತ ಜಾಸ್ತಿ ಆಗಬಾರ್ದು ಮತ್ತು ಅರವತ್ತಕ್ಕಿಂತ ಕೆಳಗಡೆ ಬರಬಾರ್ದು ನೀವು ನಿಮ್ಮ ಇದ್ದ ಮೆಡಿಕೇಶನ್ ಕಂಟಿನ್ಯೂ ಮಾಡ್ಕೊಂಡ್ರಿ ಆ ರೀತಿಯಲ್ಲೇ ಶುಗರ್ ಒಂದು ಮಂತ್ಲಿಾದರೆ ಟ್ವೈಸ್ ಅ ಮಂತ್ ಚೆಕ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಡಾಕ್ಟರ್ಗೆ ಇನ್ಫಾರ್ಮ್ ಮಾಡಿದ್ರೆ ನೀವು ಒಂದು ಒಳ್ಳೆಯ ಗ್ಲುಕೋಸ್ ಕಂಟ್ರೋಲ್ ಮೇಂಟೈನ್ ಮಾಡ್ಬೋದು ನೆಕ್ಸ್ಟ್ ನಾನು ಹೇಳಿದ ಪ್ರಕಾರ ಡಯೆಟ್ ಡಯಟದಲ್ಲಿ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಅಂತ ಹೇಳ್ತೀವಿ ಸಿಹಿ ಅಂಶ ಅಂತೂ ಅವಾಯ್ಡ್ ಮಾಡಬೇಕು ಇವಾಗ ಲಾಕ್ಡೌನ್ ಇರುವಾಗ ಎಲ್ಲರೂ ಮನೆಯಲ್ಲಿರುವಾಗ ತುಂಬ ಪದಾರ್ಥಗಳು ಪ್ರಿಪೇರ್ ಮಾಡಿ ಎಲ್ಲ ಜಾಸ್ತಿ ನಾನು ಹೇಳಿದೆ ಅಲ್ಲ ವೇಟ್ ಜ ಪುಟ್ ಪುಟೌನ್ ಮಾಡೋ ಚಾನ್ಸಸ್ ಎಲ್ಲ ಇರುತ್ತೆ ಈ ಟೈಮ್ದಲ್ಲಿ ಸ್ವೀಟ್ ಅಂತೂ ಅವಾಯ್ಡ್ ಮಾಡಬೇಕು ಕಾರ್ಬೋಹೈಡ್ರೇಟ್ ಲಿಮಿಟ್ ಮಾಡಬೇಕು ಎಷ್ಟಾಗುತ್ತೋ ಎಕ್ಸಸೈಸ್ ಮಾಡಬೇಕು ಆ್ಯಂಡ್ ಮತ್ತೆ ನಾನು ಹೇಳಿದ ಪ್ರಕಾರ ಸ್ಟ್ರೆಸ್ ಸ್ಟ್ರೆಸ್ ಕಾರಣಕ್ಕೆ ನಿಮ್ಮ ಶುಗರು ಬಿ ಪಿ ಹಾರ್ಟಿಂದ ತೊಂದರೆ ಎಲ್ಲನೇ ಜಾಸ್ತಿ ಆಗುತ್ತೆ ಅಂದರೆ ಬಿ ಪಿ ಇದ್ದರೆ ಬಿ ಪಿ ಇದ್ದವ್ರಿಗೆ ಮನೆಯಲ್ಲಿ ಒಂದು ನೂರ ನಲ್ವತ್ತು ಮತ್ತು ತೊಂಬತ್ತು ಕೆಳಗಡೆ ಬಿ ಪಿ ಮೇಂಟೈನ್ ಮಾಡ್ಕೊಳ್ಬೇಕು ಈಗ ಕೊರೋನಾ ಸ್ಟಾರ್ಟ್ ಆಗುವಾಗ ಒಂದು ಬಿ ಪಿ ಮದ್ದು ತಗೊಂಡ್ರೆ ಕೊರೋನಾ ಕಾಯಿಲೆ ಜಾಸ್ತಿ ಆಗುತ್ತೆ ಅಂತ ಒಂದು ಸಂಶಯ ಬಂದಿತ್ತು ಆವಾಗ ತುಂಬ ಪೇಶೆಂಟ್ಸ್ಗೆ ಟೆನ್ಶ್ ಇದು ಆಗಿ ಅವರು ಮದ್ದು ಬಿಟ್ಟುಬಿಟ್ರು ಆದರೆ ಇವಾಗ ನಮ್ಮ ಹತ್ರ ಎವಿಡೆನ್ಸ್ ಇದ್ದರೆ ನಿಮ್ಮ ಬಿ ಪಿದು ಮದ್ದು ಸೇಫ್ ಕೊರೋನಾ ವೈರಸ್ ಇರುವಾಗ ಕೂಡ ತಗೊಳಕ್ಕೆ ನಿಮಗೆ ಏನು ರಿಸ್ಕ್ ಜಾಸ್ತಿ ಆಗಲ್ಲ ಮದ್ದು ತಗೊಂಡ್ರೆ ಇನ್ಫ್ಯಾಕ್ಟ್ ಅದು ಸೇಫ್ ನಿಮ್ಮ ಪ್ರೊ ನಿಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ ಅದು ಅದಕ್ಕೇ ದಯವಿಟ್ಟು ಬಿ ಪಿ ಮದ್ದು ಬಿಡಬೇಡಿ ಈ ಟೈಮ್ದಲ್ಲಿ ಮತ್ತು ಕರೆಕ್ಟಾಗಿ ಮನೆಯಲ್ಲಿ ಬಿ ಪಿ ಚಿಕ್ಕ ಬಿ ಪಿ ಮಷಿನ್ ಇದ್ರೆ ಇಲ್ಲಾದರೆ ಮನೆ ಹತ್ತಿರ ಲೋಕಲ್ ಹಾಸ್ಪಿಟಲ್ ಏನಾದರೂ ಇದ್ದರೆ ಅಲ್ಲಿ ಬಿ ಪಿ ಚೆಕ್ ಮಾಡಿಕೊಂಡು ನಿಮ್ಮ ಡಾಕ್ಟರ್ಗೆ ಇನ್ಫಾರ್ಮ್ ಮಾಡಿದರೆ ನೀವು ಒಳ್ಳೆಯಾಗಿ ಬಿ ಪಿ ಕೂಡ ಕಂಟ್ರೋಲ್ ಮಾಡ್ಬೋದು ನಿಮ್ಮ ಮನೆಯಲ್ಲಿ ಓಕೆ ಡಾಕ್ಟರ್ ಈಗ ನೀವು ರೋಗ ನಿರೋಧಕ ಶಕ್ತಿ ಅಂತ ಹೇಳಿದ್ರಿ ಸೊ ರೋಗ ನಿರೋಧಕ ಶಕ್ತಿಯನ್ನ ಹೇಗೆ ಹೆಚ್ಚಿಸಬಹುದು ಈಗ ರೋಗ ನಿರೋಧಕ ಶಕ್ತಿ ಇಲ್ಲಾದ್ರೆ ಇಮ್ಯುನಿಟಿ ಬೇರೆ ಬೇರೆ ಅವ್ರಿಗೆ ಬೇರೆ ಬೇರೆ ಅಂಶದಲ್ಲಿ ಇರುತ್ತೆ ಈಗ ಏಜ್ ಮೇಲೆ ಡಿಪೆಂಡೆಂಟ್ ಅದು ಮತ್ತು ಜಿನೆಟಿಕ್ ಮೇಲೇ ಜಿನೆಟಿಕ್ ಮೇಕಪ್ ಮೇಲೆ ಡಿಪೆಂಡೆಂಟ್ ಅದು ಈಗ ರೋಗ ನಿರೋಧಕ ಶಕ್ತಿ ಈ ಟೈಮ್ದಲ್ಲಿ ಹೇಗೆ ಬೂಸ್ಟ್ ಮಾಡೋದಂತ ಕೇಳಿದ್ರೆ ಮತ್ತೆ ಆಹಾರದಲ್ಲಿ ನೋಡ್ಕೊಳ್ಬೇಕು ಇದು ಹೊರಗೆನಿಂದ ಊಟ ತರ ಇದು ತಿಂಡಿ ತರೋದು ಹೊರಗೆನಿಂದ ಜಂಕ್ ಫುಡ್ ಎಲ್ಲ ತಿನ್ನೋದು ಅದು ಅವಾಯ್ಡ್ ಮಾಡಬೇಕು ಎಷ್ಟಾಗುತ್ತೋ ಅದು ಬ್ಯಾಲೆನ್ಸ್ಡ್ ಡಯೆಟ್ ಮೇಂಟೈನ್ ಮಾಡಿಕೊಂಡ್ರೆ ಅದು ಒಳ್ಳೆಯದು ಎಕ್ಸಸೈಸ್ ಮಾಡಿಕೊಂಡ್ರೆ ಒಳ್ಳೆಯದು ಮತ್ತು ಸ್ಟ್ರೆಸ್ ಲೆವೆಲ್ ಕಡಿಮೆ ಮಾಡಿಕೊಂಡ್ರೆ ಅದು ನಾನು ಯಾಕೆ ಇಷ್ಟು ಸ್ಟ್ರೆಸ್ ಮೇಲೆ ಎಂಫಸೈಸ್ ಮಾಡ್ತಾ ಇದ್ದೀನಿ ಅಂದರೆ ದಟ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾಸಸ್ ಈ ನಿಮ್ಮ ಇದ್ದ ಕಾಯಿಲೆಗಳೆಲ್ಲ ಜಾಸ್ತಿ ಆಗೋ ಕಾರಣ ಸ್ಟ್ರೆಸ್ ಸ್ಟ್ರೆಸ್ ಈಗ ತೊ ಇದು ಆರೋಗ್ಯಕ್ಕೆ ಮನ್ ಇದು ಹೆ ಫಿಸಿಕಲ್ ಹೆಲ್ತು ಮತ್ತು ಮೆಂಟಲ್ ಹೆಲ್ತ್ ಎರಡು ಸಹ ನೋಡ್ಕೊಳ್ಬೇಕು ನಾವು ಈ ಟೈಮ್ದಲ್ಲಿ ನಾವು ಹೆಚ್ಚಾಗಿ ಫಿಸಿಕಲ್ ಹೆಲ್ತ್ ಮೇಲೆ ಫೋಕಸ್ ಮಾಡ್ತೀವಿ ಮೆಂಟಲ್ ಹೆಲ್ತ್ನ ಫುಲ್ಲಿ ಇಗ್ನೋರ್ ಮಾಡ್ತೀವಿ ಆದರೆ ಈ ಸಮಯದಲ್ಲಿ ನಾವೊಂದು ಒಳ್ಳೆಯ ವಾತಾವರಣ ಕ್ರಿಯೇಟ್ ಮಾಡಿದರೆ ಮನೆಯಲ್ಲಿ ಪೇಶೆಂಟ್ಸ್ಗೆ ಕೂಡ ಇದೊಂದು ಒಳ್ಳೆ ಅವಕಾಶ ನಮಗೆ ನಮಗೆ ನಿಮ್ಮ ತಂದೆ ತಾಯಿ ಜೊತೆ ಮಾತಾಡೋಕ್ಕೆ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಂದು ಒಳ್ಳೆ ವಾತಾವರಣ ಕ್ರಿಯೇಟ್ ಮಾಡಿ ನಿಮ್ಮ ಮನೆಯಲ್ಲಿ ಒಂದು ಪಾಸಿಟಿವಿಟಿ ಹೌದು ಎಕ್ಸ್ಚೇಂಜ್ ಮಾಡಿದರೆ ನಿಮ್ಮ ನೇಬರ್ಸ್ ಹತ್ರ ಅಲ್ಲಿ ಕಾಫೋನ್ ಮಾಡಿ ಒಂದು ಕಾಂಟ್ಯಾಕ್ಟಲ್ಲಿ ಇಟ್ಕೊಂಡ್ರೆ ಒಂದು ಒಳ್ಳೆ ವಾತಾವರಣ ಕ್ರಿಯೇಟ್ ಮಾಡುತ್ತೆ ಎಲ್ಲರೂ ಸ್ಟ್ರೆಸ್ ಲೆವೆಲ್ಸ್ ಲಿಮಿಟ್ ಆಗುತ್ತೆ ಸುಮ್ಮನೆ ಇದು ಫಾಲ್ಸ್ ಮೆಸೇಜಸ್ ಎಲ್ಲಾದರೆ ಭಯ ಪಡೋ ವಿಷಯಗಳು ಸ್ಪ್ರೆಡ್ ಮಾಡಿದ್ರೆ ಅದು ಇಟ್ ಇಟ್ಸ್ ನಾಟ್ ಗುಡ್ ಫಾರ್ ಯುವರ್ ಮೆಂಟಲ್ ಹೆಲ್ತ್ ಆಲ್ಸೋ ಓಕೆ ಓಕೆ ಡಾಕ್ಟರ್ ನೀವು ಈ ಫಾಲ್ಸ್ ವಿಷಯದ ಬಗ್ಗೆ ಹೇಳುವಾಗಲೇ ಒಂದಿಷ್ಟು ಜನ ಈ ಒಂದು ಹಾಲಿಗೆ ಅರಿಶಿನ ಹಾಕಿ ಕುಡಿಯುವಂಥದ್ದು ಅಥವಾ ಯಾವುದೋ ಒಂದು ಜಿಂಜರ್ ಆಗಿರ್ಬೋದು ಇವೆಲ್ಲವನ್ನ ಸೇವಿಸಿದ್ರೆ ಕೊರೋನವನ್ನ ತಡೆಗಟ್ಟಬಹುದು ಅನ್ನುವಂಥ ಒಂದು ವದಂತಿ ಕೂಡ ಹಬ್ಬಿತ್ತು ಸೊ ಇದರ ಬಗ್ಗೆ ನೀವೇನು ಹೇಳ್ತೀರಿ ಈಗ ಹಾಲದಲ್ಲಿ ಹರ್ಶಿನ ಹಾಕೋದು ಇಸ್ ನಾಟ್ ಬ್ಯಾಡ್ ಫಾರ್ ಹೆಲ್ತ್ ಅದು ಮಾಡಿದರೆ ನಿಮಗೆ ಒಳ್ಳೇದು ಅಂದರೆ ಹಾಲು ಕುಡಿದ್ರೆ ಅರ್ಶಿನ ಇದು ಇಷ್ಟೊಂದು ವರ್ಷದಿಂದ ನೋಡ್ತಾ ಇದ್ದೀವಿ ನಾವು ನಮ್ಮ ಆಯುರ್ವೇದದಲ್ಲಿ ಕೂಡ ಇದೆ ಅದು ನಿಮಗೆ ಒಳ್ಳೆಯದು ಅದು ಇದು ಡ್ಯಾಮೇಜಿಂಗ್ ಪ್ರ್ಯಾಕ್ಟಿಸ ಏನು ಇರಬಾರ್ದು ಅಂದರೆ ನಿಮ್ಮ ದೇಹಕ್ಕೆ ಡ್ಯಾಮೇಜ್ ಮಾಡೋ ಪ್ರಾಕ್ಟಿಸ್ ಏನಿಲ್ಲ ಇರಲಿಲ್ಲ ಆದರೆ ನೀವು ಫಾಲೋ ಮಾಡ್ಬೋದು ಜಿಂಜರ್ ತಗೊಂಡು ತಗೊಳ್ಳೋದು ನಮ್ಮ ಇಂಡಿಯನ್ ಕಸ್ಟಮ್ದಲ್ಲಿ ಅದು ತುಂಬ ಕಾಮನ್ ಜಿಂಜರ್ ಮತ್ತು ಹರ್ಷಿಣ ಹಾಕೋದು ಅದು ಕಾಮನ್ ಅದು ನಮ್ಮ ದೇಹಕ್ಕೆ ಒಳ್ಳೆಯದು ಆ ಥರ ಪ್ರಾಕ್ಟಿಸ್ ನೀವು ಫಾಲೋ ಮಾಡಿದ್ರೆ ಪರವಾಗಿಲ್ಲ ಆದರೆ ಇದು ಇದು ಕೆಲವು ಸಮಯ ಅನ್ಬಿಲೀಫ್ ಅಲ್ಲ ಬೇರೆ ಇರುತ್ತೆ ಅಲ್ಲ ಟ್ರೆಡಿಷನಲ್ ಪ್ರಾಕ್ಟಿಸು ಬೇರೆ ಥರದ್ದು ಅದು ಅವಾಯ್ಡ್ ಮಾಡಬೇಕು ಚೂರು ಓಕೆ ಡಾಕ್ಟರ್ ಈಗ ಈ ಒಂದು ಗಾಳಿಯಲ್ಲಿ ಈ ಸೋಂಕು ಹರಡುವ ಚಾನ್ಸಸ್ ಇದೆಯಾ ಗಾಳಿ ಅಂದರೆ ಇವಾಗ ಈ ಕೊರೋನಾ ವೈರಸ್ ಸ್ಪ್ರೆಡ್ ಆಗೋದು ಎಂಜಲ್ ಕಣದಲ್ಲಿ ಆಯ್ತಾ ಎಂಜಲ್ ಕಣದಲ್ಲಿ ಈಗ ಯಾರಾದರೂ ರೋಗಿ ಕೆಮ್ಮಿದ್ರೆ ಇಲ್ಲಾದ್ರೆ ಸೀನ್ ಇದ್ರೆ ಆ ಎಂಜಲ್ ಕಣಗಲ್ಲೂ ಅವರು ಹತ್ತಿರ ಇದ್ದ ವಸ್ತುಗಳ ಮೇಲೆ ಬೀಳುತ್ತೆ ಯಾರಾದರೂ ಅದನ್ನು ಟಚ್ ಮಾಡಿದರೆ ಮತ್ತೆ ಅವರು ಮುಖನ ಟಚ್ ಮಾಡಿಕೊಂಡ್ರೆ ಆ ರೂಟ್ನಿಂದ ಅವ್ರ ಬಾಡಿಗೆ ಎಂಟ್ರಿ ಸಿಗತ್ತೆ ಈಗ ಈ ಮಳೆ ಕಾಲದಲ್ಲಿ ಮತ್ತೆ ಟೆಂಪ್ರೇಚರ್ ಕಡಿಮೆ ಇರುವಾಗ ಮತ್ತೆ ಗಾಳಿಯಲ್ಲಿ ನೀರಂಶ ಜಾಸ್ತಿ ಇರುವಾಗ ಈ ವೈರಸ್ ಸರ್ವೈವಲ್ ಜಾಸ್ತಿ ಆಗುತ್ತೆ ಅದಕ್ಕೇನೆ ಗಾಲಿದಲ್ಲಿ ಇದು ಡ್ರಾಪ್ಲೆಟ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ ಇದ್ರೆ ಆ ಎಂಜಲ್ ಕಣದಲ್ಲಿ ಟ್ರಾನ್ಸ್ಮಿಟ್ ಆಗ ಕಾಯಿಲೆ ಅದಕ್ಕೇನೆ ನಾವು ಹ್ಯಾಂಡ್ ಹೈಜೀನ್ ಇಷ್ಟು ರೆಕಮೆಂಡ್ ಮಾಡ್ತೀವಿ ಎಷ್ಟಾಗುತ್ತೋ ನೀರ್ ಮತ್ತೆ ಸೋಪ್ ದಲ್ಲಿ ಕೈನ ತೊಳೆದುಕೊಳ್ಬೇಕು ಡಾಕ್ಟರ್ ಇದರ ಬಗ್ಗೆ ಮಾಹಿತಿಯನ್ನು ಇನ್ನಷ್ಟು ಪಡ್ಕೊಳ್ತೇನೆ ಕಾರ್ಯಕ್ರಮದಲ್ಲಿ ಒಂದು ಕರೆ ಇದ್ದಾರೆ ಹಲೋ 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 ಇದು ಕೆಲವು ಜನರು ಆಂಟಿಬಯೋಟಿಕ್ಸ್ ತೆಗೆದುಕೊಳ್ಳುವುದರಿಂದ ಅದನ್ನು ತಡೆಗಟ್ಟಬಹುದಾ ಅಥವಾ ತಡೆಯಲು ಸಾಧ್ಯವಾಗುತ್ತಾ ಅಂತ ಓಕೆ ಈಗ ಕೊರೋನಾ ವೈರಸ್ ಅಂದ್ರೆ ಒಂದು ವೈರಲ್ ಕಾಯಿಲೆ ಅದು ಆಂಟಿಬಯೋಟಿಕ್ಸ್ ಅಷ್ಟು ಅಫೆಕ್ಟ್ ಆಗಲ್ಲ ಅದಕ್ಕೆ ನಾವು ಈಗ ಸದ್ಯಕ್ಕೆ ರಿಸರ್ಚ್ ಮಾಡ್ತಾ ಇರೋದು ಆಂಟಿ ವೈರಲ್ ಹುಡ್ಕಕ್ಕೆ ಈ ಕಾಯಿಲೆಗೆ ಆಂಟಿಬಯೋಟಿಕ್ಸ್ ತಕೊಂಡ್ರೆ ಈ ಕಾಯಿಲೆಗೆ ಈ ಕ್ರಿಮಿಗೆ ತಾಗುದಿಲ್ಲ ಅದಕ್ಕೇನೆ ಸುಮ್ಮನೆ ಓವರ್ ದ ಕೌಂಟರ್ ಫಾರ್ಮಸಿಗೆ ಹೋಗಿ ಆಂಟಿಬಯೋಟಿಕ್ಸ್ ತಗೊಳ್ಳೋದು ವಿದೌಟ್ ಅ ರೀಸನ್ ಅದು ಅಡ್ವೈಸಬಲ್ ಇಲ್ಲ ಓಕೆ ಕಾರ್ಯಕ್ರಮಕ್ಕೆ ಕರೆ ಮಾಡಿದಕ್ಕೆ ಧನ್ಯವಾದಗಳು ಓಕೆ ಡಾಕ್ಟರ್ ಈಗ ಈ ಏನಾದರೂ ಇಂಜೆಕ್ಷನ್ ಇದೆಯಾ ವ್ಯಾಕ್ಸಿನ್ ಅಂತನಾ ಈಗ ನಮಗೆ ಹೋದ ವಾರನೇ ಗೊತ್ತಾಗಿದೆ ಭಾರತದಲ್ಲಿ ಎರಡು ಪ್ರೈವೇಟ್ ಕಂಪ್ನಿಯಿಂದ ವ್ಯಾಕ್ಸಿನ್ ಥರ್ಡ್ ಸ್ಟೇಜ್ಗೆ ಬಂದಿದೆ ಅಂದರೆ ಹ್ಯೂಮನ್ ಟ್ರಯಲ್ ಸ್ಟೇಜ್ಗೆ ಬಂದಿದೆ ಫಸ್ಟು ಆ್ಯನಿಮಲ್ಸ್ ಮೇಲೆ ಟೆಸ್ಟ್ ಮಾಡ್ತಾರೆ ಅದನ್ನು ಮತ್ತೆ ಈಗ ಹ್ಯೂಮನ್ ಟ್ರಯಲ್ಗೆ ಅಪ್ರೂವ್ ಆಗಿದೆ ಇದು ಐ ಸಿ ಎಮ್ ಆರ್ ಅಂದರೆ ಇದು ಐ ಸಿ ಎಮ್ ಆರ್ ಬಾ ಹೈದ್ರಾಬಾದಲ್ಲಿ ಇದ್ದ ಒಂದು ಕಂಪನಿ ಜೊತೆ ಒಂದು ಕೋವ್ಯಾಕ್ಸಿನ್ ಅಂತ ಒಂದು ವ್ಯಾಕ್ಸಿನ್ ಮೇಲೆ ಟ್ರಯಲ್ ಮಾಡ್ತಾ ಇದ್ದಾರೆ ಮತ್ತು ಇನ್ನೊಂದು ಪ್ರೈವೇಟ್ ಕಂಪ್ನಿ ಇದೆ ಅವ್ರಿಗೆ ಕೂಡ ಹ್ಯೂಮನ್ ಟ್ರಯಲ್ ಅಪ್ರೂವ್ ಆಗಿದೆ ಇದೆಲ್ಲ ಹ್ಯೂಮನ್ ಟ್ರಯಲು ಸಕ್ಸಸ್ಫುಲಿ ಕಂಪ್ಲೀಟ್ ಆದರೆ ನ್ಯೂಸ್ ಪ್ರಕಾರ ಆಗಸ್ಟ್ ಇಲ್ಲ ಅದು ನಮ್ಮ ಇಂಡಿಪೆಂಡೆನ್ಸ್ ಡೇ ತನಕ ಈ ಕಾಯಿಲೆಯಿಂದ ನಮಗೆ ಇಂಡಿಪೆಂಡೆನ್ಸ್ ಕೂಡ ಸಿಗ್ಬೋದು ಓಕೆ ಡಾಕ್ಟರ್ ಈಗ ಕೋವಿಡ್ ನೈನ್ಟೀನ್ ಟ್ರೀಟ್ಮೆಂಟ್ ಹೇಗೆ ನಡೀತಿದೆ ಅಂತ ನಮ್ಮ ವೀಕ್ಷಕರಿಗೆ ಡೀಟೇಲ್ಡ್ ಆಗಿ ಹೇಳ್ಬೋದಾ ಈಗ ಕೋವಿಡ್ ಒಂದು ಪಾಸಿಟಿವ್ ಟೆಸ್ಟ್ ಬಂದಾದ ಮೇಲೆ ಈಗ ಇಷ್ಟು ಮಟ್ಟದಕ್ಕೆ ನಾವು ಅವ್ರನ್ನ ಐಸೊಲೇಷನ್ನಲ್ಲಿ ಅಡ್ಮಿಟ್ ಮಾಡ್ತೀವಿ ಹಾಸ್ಪಿಟಲ್ದಲ್ಲಿ ಕಮ್ಮಿ ಸಿಂಪ್ಟಮ್ಸ್ ಇದ್ದರೆ ಅವ್ರನ್ನ ಡೇಲಿ ಮಾನಿಟರ್ ಮಾಡಿ ಅವ್ರ ಹತ್ರ ಕನ್ಸಲ್ಟ್ ಫೋನದಲ್ಲಿ ಮಾನಿಟರ್ ಮಾಡಿ ಅವ್ರಿಗೆ ಬೇಕಾದ್ರೆ ಬ್ಲಡ್ ಟೆಸ್ಟು ಎಕ್ಸ್ರೇಗಳು ಇ ಸಿ ಜಿ ಎಲ್ಲ ಮಾಡಿ ಅವ್ರದ್ದು ರಕ್ತ ಪ್ಯಾರಾಮೀಟರ್ಸ್ ಹೇಗಿದೆ ಅಂತ ನೋಡಿಕೊಂಡು ಅವ್ರಿಗೆ ಜ್ವರಕ್ಕೆ ಔಷಧಿ ಕೊಟ್ಟು ಕಾಂಪ್ಲಿಕೇಶನ್ಸ್ ಆಗಬಾರ್ದು ಅಂತ ನೋಡ್ಕೊಳ್ಳೋದು ಇದು ಕಮ್ಮಿ ಲಕ್ಷಣಗಳಿದ್ದ ಪೇಷೆಂಟ್ಸ್ಗೆ ಮೈಲ್ಡ್ ಕೇಸಸ್ ಅಂತ ಹೇಳ್ತೀವಿ ಈಗ ಈ ಮೈಲ್ಡ್ ಕೇಸಸ್ ಅವರು ಒಂದು ಸಿಕ್ಸ್ಟಿ ಪರ್ಸೆಂಟ್ನಿಂದ ಸೆವೆಂಟಿ ಪರ್ಸೆಂಟ್ ಕೇಸಸ್ ಈ ಥರ ಇರುತ್ತೆ ಆದರೆ ಕೆಲವು ಸಮಯ ಪ್ರಾಯದವರು ಮತ್ತು ಬೇರೆ ಕಾಯಿಲೆ ಇದ್ದವ್ರ ಪೇಷಂಟ್ಸ್ಗೆ ಕಾಂಪ್ಲಿಕೇಶನ್ಸ್ ಆಗೋಸ್ ಜಾಸ್ತಿ ಇರುತ್ತೆ ನಾನು ಹೇಳಿದ್ದೀನಿ ಅವ್ರ ರೋಗ ನಿರೋಧಕ ಶಕ್ತಿ ಕಡ್ಕೊಳ್ಳುತ್ತೆ ಅದಕ್ಕೇ ಈ ವೈರಸ್ ಹರಡುವಾಗ ಅವ್ರಿಗೆ ಕೆಲವು ಕಾಂಪ್ಲಿಕೇಶನ್ಸ್ ಎಲ್ಲ ಜಾಸ್ತಿ ಇರುತ್ತೆ ಈ ಕಾಯಿಲೆಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕಾಂಪ್ಲಿಕೇಶನ್ ನಮಗೆ ಕಂಡುಪಟ್ಟಿದ್ದು ಉಸಿರಾಟದ ತೊಂದರೆ ಅದು ಉಸಿರಾಟದ ತೊಂದರೆ ಇರುವಾಗ ರಕ್ತದಲ್ಲಿ ಆಕ್ಸಿಜನ್ ಅಂಶ ತುಂಬ ಕಡಿಮೆ ಆಗುತ್ತೆ ಆ ಕಾರಣಕ್ಕೆ ಪೇಷಂಟ್ಗೆ ಬೇಕಾಗಷ್ಟು ಆಕ್ಸಿಜನ್ ಸಿಗಲ್ಲ ಬಾಡಿಗೆ ಕಾಂಪ್ಲಿಕೇಶನ್ ಜಾಸ್ತಿ ಆಗ್ತಾ ಹೋಗುತ್ತೆ ಅವ್ರಿಗೆ ಆಕ್ಸಿಜನ್ ಬೇಕಾಗುತ್ತೆ ಸಪ್ಲಿಮೆಂಟಲ್ ಆಕ್ಸಿಜನ್ ಇಲ್ಲಾದರೆ ಟ್ಯೂಬ್ ಹಾಕಬೇಕಾಗತ್ತೆ ವೆಂಟಿಲೇಟರ್ ಮೇಲೆ ಕನೆಕ್ಟ್ ಮಾಡೋ ಆಗತ್ತೆ ಬರುತ್ತೆ ಇದು ಇದು ಮೋಸ್ಟ್ ಕಾಮನ್ ಕಾಂಪ್ಲಿಕೇಶನ್ ನಾವು ನೋಟಿಸ್ ಮಾಡೋದು ಈಗ ಈಗ ನೀವು ಕೇಳಿ ಇರ್ತೀರ ಕ್ಲೋರೋಕ್ವಿನ್ ಅಂತ ಮದ್ದುಗಳೆಲ್ಲ ಬಂದಿದೆ ಅದು ತುಂಬ ಚರ್ಚೆ ಆಯಿತು ಹೋದ ತಿಂಗಳಾದ ಮೇಲೆ ಅದು ಒಳ್ಳೆಯದ ಇಲ್ಲ ಯು ಎಸ್ನಿಂದ ಕೂಡ ತುಂಬ ತರಿಸಿದ್ರು ಇಂಡಿಯಾನಿಂದ ಆದರೆ ಈ ಕ್ಲೋರೋಕ್ವಿನ್ ಟ್ರೀಟ್ಮೆಂಟ್ ಅಲ್ಲ ಆಯ್ತಾ ಇದು ಸಪೋರ್ಟಿವ್ ಮ್ಯಾನೇಜ್ಮೆಂಟ್ಗೆ ಸಪೋರ್ಟಿವ್ ಟ್ರೀಟ್ಮೆಂಟ್ ಗೆ ಕೊಡ್ತೀವಿ ಇದು ಕ್ಯೂರ್ ಇಲ್ಲ ಕೋವಿಡ್ಗೆ ಸಪೋರ್ಟಿವ್ ಟ್ರೀಟ್ಮೆಂಟ್ ಆಗಿ ಕೊಡ್ತೀವಿ ಪೇಷಂಟ್ಸ್ಗೆ ಮತ್ತು ಪೇಷಂಟ್ಸ್ಗೆ ಏನಾದರೂ ಮತ್ತೆ ಸೆಕೆಂಡ್ರಿ ಇನ್ಫೆಕ್ಷನ್ ಆದರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಏನಾದರೂ ಈ ಕೋವಿಡ್ ತೊಂದರೆ ಮೇಲೆ ಆದರೆ ಯಾಕಂದರೆ ಇಮ್ಯುನಿಟಿ ಕಡಿಮೆ ಇದ್ದ ಕಾರಣಕ್ಕೆ ನಾವು ಅವ್ರನ್ನ ಆ್ಯಂಟಿಬಯೋಟಿಕ್ಸ್ ಜೊತೆ ಕೂಡ ಟ್ರೀಟ್ ಮಾಡ್ತೀವಿ ಆದರೆ ಈ ಕಾಯಿಲೆದಲ್ಲಿ ಸದ್ಯಕ್ಕೆ ನಾವು ನೋಟಿಸ್ ಮಾಡೋದು ಮೋಸ್ಟ್ ಇಂಪಾರ್ಟೆಂಟ್ ನಾವು ಮಾಡೋ ಕಾರ್ಯ ಅವ್ರನ್ನ ಮಾನಿಟರ್ ಮಾಡೋದು ಯಾಕಂದರೆ ಅವರು ಒಬ್ಬರು ಕಮ್ಮಿ ಲಕ್ಷಣಗಳು ಇದ್ದ ಪೇಷಂಟ್ ಕೂಡ ವರ್ಸ್ ಆಗ್ಬೋದು ನೀವು ಕೇಳಿರ್ತೀರಾ ಕಮ್ಮಿ ಪ್ರಾಯದವ್ರು ಕೂಡ ಈ ಹೌದು ಡೆತ್ ಆಗಿದೆ ಕೋವಿಡ್ ಕಾರಣಕ್ಕೆ ಅದಕ್ಕೇನೆ ಅವ್ರನ್ನ ಮಾನಿಟರ್ ಮಾಡೋದು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಓಕೆ ಡಾಕ್ಟರ್ ಈಗ ಈ ಕೋವಿಡ್ ಸಮಯದಲ್ಲಿ ಕೊರೋನಾ ಬಂದವರಿಗೆ ಆಹಾರ ಕ್ರಮಗಳು ಹೇಗಿರ್ತವೆ ಕೋವಿಡ್ಗೆ ಸ್ಪೆಸಿಫಿಕ್ ಆಗಿ ಡಯೆಟ್ ಪ್ರಿಕಾಷನ್ಸ್ ಯಾವುದು ಇಲ್ಲ ಅವರು ಬ್ಯಾಲೆನ್ಸ್ಡ್ ಡಯೆಟ್ ನಿಮ್ಮ ಡೈಲಿ ಬ ಡಯಲ್ಲಿ ಒಳ್ಳೆಯಾಗಿ ಸೊಪ್ಪು ತರಕಾರಿ ಹಣ್ಣುಗಳು ತಗೊಂಡ್ರೆ ದೇ ಶುಡ್ ಬಿ ಏಬಲ್ ಟು ಮೇಂಟೈನ್ ಗುಡ್ ಇಮ್ಯುನಿಟಿ ನಾನು ಹೇಳಿದ ಪ್ರಕಾರ ಇಮ್ಯುನಿಟಿ ಬೂಸ್ಟ್ ಮಾಡೋದು ಕೆಲವು ಜನ ಹರ್ಷನ ಹಾಕಿ ಜಿಂಜರೆಲ್ಲ ಕಳಿಸಿ ಅದು ಮಾಡಿದ್ರೆ ಕೂಡ ಯುವರ್ ಇಮ್ಯುನಿಟಿ ವಿಲ್ ಇಂಪ್ರೂವ್ ಆದರೆ ನಿಮ್ಮ ಬ್ಯಾಲೆನ್ಸ್ಡ್ ಡಯೆಟ್ ಫಾಲೋ ಮಾಡಿಕೊಂಡ್ರೆ ಅದು ಸಾಕಾಗತ್ತೆ ಅದು ಸ್ಪೆಸಿಫಿಕ್ಕಾಗಿ ನೀವು ಕೋವಿಡ್ಗೆ ಡಯೆಟ್ ಫಾಲೋ ಮಾಡೋ ಅವಶ್ಯಕತೆ ಇಲ್ಲ ಓಕೆ ಡಾಕ್ಟರ್ ಈಗ ಕೊರೋನಾ ಬಂದಂತ ವ್ಯಕ್ತಿಗೆ ಸಾಕಷ್ಟು ಮೆಡಿಸಿನ್ಗಳನ್ನು ನೀಡ್ತಾರೆ ಸೊ ಅದರಿಂದ ಫ್ಯೂಚರಲ್ಲಿ ಏನಾದರೂ ಸಮಸ್ಯೆಗಳಾಗಬಹುದಾ ಅಂದರೆ ಫ್ಯೂಚರ್ ಆಗಿ ಕಾಂಪ್ಲಿಕೇಶನ್ಸ್ ಬರೋದು ಈಗ ಸದ್ಯಕ್ಕೆ ಭಾರತದಲ್ಲಿ ಫಸ್ಟ್ ಟೈಮ್ ಕೊರೋನಾ ಬಂದಿದೆ ಪ್ರತಿ ಇದು ಇಡೀ ವರ್ಲ್ಡ್ದಲ್ಲಿ ನಾವು ಫಸ್ಟ್ ಟೈಮ್ ಕೊರೋನಾ ಥರ ಕಾಯಿಲೆನ ನೋಡ್ತಾ ಇರೋದು ಈ ಪ್ಯಾಂಡಮಿಕ್ ಲೆವೆಲ್ದಲ್ಲಿ ನಾವು ದಿನ ಹೋಗುವಾಗ ನಾವು ಟ್ರೀಟ್ಮೆಂಟ್ ಮಾಡ್ತಾ ಇರುವಾಗ ಈ ಕಾಯಿಲೆ ಬಗ್ಗೆ ನಮಗೆ ಕೆಲವು ಲಕ್ಷಣಗಳು ಕೆಲವು ಸೈಡ್ ಎಫೆಕ್ಟ್ಸ್ ಎಲ್ಲ ಕಾಣ್ತಾ ಇದೆ ಆದರೆ ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ಸ್ ಅಂತ ಇನ್ನು ಹೇಳೋಕ್ಕೆ ನಮಗೆ ಅಷ್ಟೇನು ಗೊತ್ತಾಗಿಲ್ಲ ಒಂದು ಕೊರೋನಾ ಆದಮೇಲೆ ಫ್ಯೂಚರ್ಗೆ ಏನಾಗುತ್ತೆ ಅಂತ ನೋಡೋಕ್ಕೆ ನಾವು ಇನ್ನೂ ಅದ್ರ ಬಗ್ಗೆ ಓದ್ತಾ ಇದ್ದೀವಿ ಡಿಸೀಸ್ನ ಸ್ಟಡಿ ಮಾಡ್ತಾ ಇದ್ದೀವಿ ಇನ್ನೂ ಆ ಥರ ನಮಗೆ ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ಸ್ ಅಂತ ಇಷ್ಟು ತನಕ ಏನು ಕಾಣಿಲ್ಲ ಕೋವಿಡ್ದಲ್ಲಿ ಡಾಕ್ಟರ್ ಈಗ ಕೊರೋನಾ ಬಂದಂಥ ವ್ಯಕ್ತಿಗೆ ಮೇಜರ್ ಆಗಿ ಅವನ ಬಾ ದೇಹದ ಪಾರ್ಟಲ್ಲಿ ಯಾವುದರಲ್ಲಿ ಹೆಚ್ಚು ಸಮಸ್ಯೆ ಆಗ್ಬೋದು ಲೈಕ್ ಲಂಗ್ಸ್ ಆಗಿರ್ಬೋದು ಹಾರ್ಟ್ ಆಗಿರ್ಬೋದು ಯಾವ ರೀತಿ ಬಾಡಿ ಪಾರ್ಟ್ ಸಮಸ್ಯೆ ಆಗ್ಬೋದು ಈಗ ಕೊರೋನಾದಲ್ಲಿ ಕೋವಿಡ್ ಇರುವಾಗ ನಾವು ಸಾಧಾರಣವಾಗಿ ನೋಟಿಸ್ ಮಾಡೋದು ಶ್ವಾಸಕೋಶಗೆ ಅದಕ್ಕೇ ನಾನು ಶ್ವಾಸ ದಮ್ ಕಟ್ಟ ಪ್ರಾಬ್ಲಮ್ ಅಂತ ಹೇಳಿದೆ ಉಸಿರಾಟದ ತೊಂದರೆ ಜಾಸ್ತಿ ಇರುತ್ತೆ ಅವ್ರಿಗೆ ಕೆಲವು ಪೇಶೆಂಟ್ಸ್ಗೆ ಉಸಿರಾಟದ ತೊಂದರೆ ಇರುವಾಗ ಅವ್ರಿಗೆ ಆಕ್ಸಿಜನ್ ಅಂಶ ಅಷ್ಟು ಕಡಿಮೆ ಇದೆ ರಕ್ತದಲ್ಲಿ ಅಂತ ಗೊತ್ತೇ ಆಗೋದಿಲ್ಲ ಅವ್ರಿಗೆ ಆಕ್ಸಿಜನ್ ಲೆವೆಲ್ ಅಷ್ಟು ಕಡಿಮೆ ಆದ ನಮಗೆ ಪಿಕಪ್ ಆಗುತ್ತೆ ಆವಾಗ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಬೇಕಾಗುತ್ತೆ ಅವ್ರಿಗೆ ರಕ್ತ ಮತ್ತೆ ಇದು ಒಂದು ವೈರಲ್ ಜ್ವರ ವೈರಲ್ ಯಾವುದಾದ್ರೂ ವೈರಲ್ ಜ್ವರದಲ್ಲಿ ರಕ್ತ ಕಣಗಳು ಕಡಿಮೆ ಆಗ ಆಗೋದು ಕೂಡ ಇರುತ್ತೆ ಇದು ಮೇನು ರಕ್ತ ಕಣಗಳು ಮತ್ತು ಲಂಗ್ಸ್ ಮೇಲೆ ಎಫೆಕ್ಟ್ ಆಗೋ ಥರ ರೋಗ ಇದೆ ಓಕೆ ಡಾಕ್ಟರ್ ಕಾರ್ಯಕ್ರಮದಲ್ಲೊಬ್ರು ಕರೆ ಇದ್ದಾರೆ ಯಾರು ಹಲೋ ಹಲೋ ಯಾರಿದು ಹಲೋ ನಾನು ಮತ ಅಂತ ಮಂಗಳೂರು ನಿಮ್ಮ ಪ್ರಶ್ನೆ ನೋಡಿ ಈಗ ಈ ಕೋವಿಡ್ಗೆ ನಮಗೆ ಡಿಸ್ಟೆನ್ಸ್ ಮೇಂಟೆನ್ಸ್ ಮಾಸ್ಕ್ ಹಾಕಿ ಸ್ಯಾನಿಟೈಸರ್ ಬಳಸ್ಲಿಕ್ಕೆ ಅಂತ ಹೇಳ್ತಾರೆ ಆದ್ರೆ ಒಂದು ಸಾರಿ ಇದು ಈ ರೋಗ ಬಂದರೆ ಇದಕ್ಕೆ ಈಗ ಮೆಡಿಸಿನ್ ಬರ್ಲಿಲ್ಲ ಅಂತ ಹೇಳ್ತಾರೆ ನಮಗೆ ಹೆಚ್ಚಾಗಿ ಮೆಸೇಜ್ ಬರ್ತದೆ ಎರಡು ಮೂರು ಲಕ್ಷ ಖರ್ಚಾಗ್ತದಂತ ಅದಕ್ಕೆ ಯಾವ್ದು ಈಗ ಮೆಡಿಸಿನ್ ಕೊಡ್ತಾರೆ ಇದು ಎಡ್ಮಿಟ್ ಆದ್ಮೇಲೆ ಅದಕ್ಕೆ ಕೋವಿಡ್ ಗೆ ಈಗ ಅಡ್ಮಿಟ್ ಆದ ಕೂಡಲೇ ಕೋವಿಡ್ಗೆ ಸ್ಪೆಸಿಫಿಕ್ ಆಗಿ ನಾವು ಹೇಳಿದ ಪ್ರಕಾರ ಮದ್ದು ಇನ್ನೂ ಬಂದಿಲ್ಲ ಅದಕ್ಕೆ ನಾವು ಸಪೋರ್ಟಿವ್ ಟ್ರೀಟ್ಮೆಂಟ್ ಆಗಿ ಕೊಡ್ತೀವಿ ಯಾವುದಾದ್ರೂ ವೈರಲ್ ಜ್ವರಕ್ಕೆ ನಾವು ಜ್ವರನ ಕಂಟ್ರೋಲ್ ಮಾಡೋಕ್ಕೆ ಔಷಧಿ ಕೊಡ್ತೀವಿ ಮತ್ತು ಏನಾದರೂ ಕಾಂಪ್ಲಿಕೇಶನ್ಸ್ ಆದರೆ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಅಟೆಂಪ್ಟ್ ಮಾಡ್ತೀವಿ ಆದರೆ ಇಷ್ಟು ತನ್ ಇದು ಔಷಧಿ ಬರೋ ತನಕ ಟ್ರೀಟ್ಮೆಂಟ್ ಬರೋ ತನಕ ನಾವು ನಿಮ್ಮ ಮುನ್ನೆಚ್ಚರಿಕೆಗಳು ಫಾಲೋ ಮಾಡಕ್ಕೆ ಪ್ರೋತ್ಸಾಹಿಸ್ತೀವಿ ಅಂದರೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅವ್ರು ಹೇಳಿದ ಪ್ರಕಾರ ಮಾಸ್ಕ್ ಹಾಕೋದು ಯಾಕಂದರೆ ನಮಗೆ ಇದು ಟ್ರೀಟ್ಮೆಂಟ್ ಸಿಗೋ ತನಕ ದಿಸ್ ಇಸ್ ದ ಓನ್ಲಿ ಡಿಫೆನ್ಸ್ ನಮ್ಮ ಹತ್ರ ಅದಕ್ಕೇ ಇದು ನಾವು ಉಪಯೋಗಿಸ್ಕೊಳ್ಬೋದು ಇದು ನೀವು ಕೇಳಿದ ಪ್ರಕಾರ ಸಿವಿಯರ್ ಕೇಸಸ್ದಲ್ಲಿ ಕೆಲವು ಆ್ಯಂಟಿವೈರಲ್ಸ್ ಬಂದಿದೆ ಮಾರ್ಕೆಟ್ದಲ್ಲಿ ರೆಮ್ಡಿಸಿವಿರ್ ಅಂತ ಅದು ಉಪಯೋಗಿಸ್ತೀವಿ ನಾವು ಕೆಲವು ಸಮಯ ಸಿವಿಯರ್ ಸೀರಿಯಸ್ ಕೇಸಸ್ದಲ್ಲಿ ಐ ಸಿ ಯು ದಲ್ಲಿರುವಾಗ ಸಾಧಾರಣವಾಗಿ ಕಮ್ಮಿ ಲಕ್ಷಣಗಳು ಇದ್ದ ಕೇಸಸ್ಗೆ ಎಲ್ಲ ನಾವು ಸಪೋರ್ಟಿವ್ ಟ್ರೀಟ್ಮೆಂಟ್ನೇ ಕೊಡ್ತಾ ಇದ್ದೀವಿ ಇವಾಗ ಓಕೆ ಸರ್ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಓಕೆ ಡಾಕ್ಟರ್ ಈಗ ಅವರು ಹೇಳಿದರು ಸೋಷಿಯಲ್ ಡಿಸ್ಟೆನ್ಸ್ ಆಗಿರ್ಬೋದು ಮಾಸ್ಕ್ ಹಾಕೋದನ್ನು ಆಗಿರ್ಬೋದು ಕೇವಲ ಈ ಎರಡು ಮಾಡೋದ್ರಿಂದ ಕೊರೋನಾವನ್ನು ದೂರ ಇಡಬಹುದಾ ನಿಮ್ಮ ಎಲ್ಲ ಪ್ರಿಕಾಷನ್ಸ್ಗಿಂತ ಮೋಸ್ಟ್ ಇಂಪಾರ್ಟೆಂಟ್ ಪ್ರಿಕಾಷನ್ ಹ್ಯಾಂಡ್ ಹೈಜೀನ್ ನಾನು ಹೇಳಿದ್ದೀನಿ ನಿಮ್ಮ ಕೈನಿಂದನೇ ರೋಗಿ ನಿಮ್ಮ ಬಾಡಿಯೊಳಗೆ ಎಂಟ್ರಿ ಆಗತ್ತೆ ಅಂದರೆ ಹ್ಯಾಂಡನ್ನ ತೊಳ್ಕೊಳ್ಳೋದು ಹ್ಯಾಂಡ್ ಸ್ಯಾನಿಟೈಸರ್ನ ನೀವು ಯೂಸ್ ಮಾಡೋದು ಸ್ಯಾನಿಟೈಸರ್ ಯೂಸ್ ಮಾಡುವಾಗ ಕೂಡ ಅಟ್ಲೀಸ್ಟ್ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಆಲ್ಕೊಹಾಲ್ ಕಂಟೆಂಟ್ ಇರಬೇಕು ಅದರಲ್ಲಿ ಎಷ್ಟಾಗುತ್ತೋ ಹೋಮ್ ಸ್ಯಾನಿಟೈಸರ್ಸ್ ಅವಾಯ್ಡ್ ಮಾಡಿ ನಾನು ರೀಸೆಂಟಾಗಿ ನೋಡಿದ್ದೀನಿ ಹೋಮ್ ಸ್ಯಾನಿಟೈಸರ್ಸ್ ಯೂಸ್ ಮಾಡಿ ಕೈಗಳ್ದಲ್ಲಿ ರ್ಯಾಶ್ ಬರೋದು ಅಲರ್ಜಿ ಆಗೋದು ಆ ಥರ ಕೆಲವು ಕೇಸಸ್ ಬಂದಿದೆ ನಮಗೆ ಅದಕ್ಕೇ ಸ್ಟ್ಯಾಂಡರ್ಡ್ ಬ್ರ್ಯಾಂಡ್ಸ್ನಿಂದ ಸ್ಯಾನಿಟೈಸರ್ ಉಪಯೋಗಿಸಿ ಆದರೆ ನಾನು ಜನ್ರಲಿ ರೆಕಮೆಂಡ್ ಮಾಡೋದು ನೀರು ಮತ್ತು ಸೋಪ್ನಲ್ಲಿ ಕೈ ತೊಳೆದರೆ ಅದು ಬೆಸ್ಟ್ ನಿಮಗೆ ಅದು ನೀರು ಫೆಸಿಲಿಟಿ ಇಲ್ಲಾದರೆ ನೀವು ಟ್ರಾವೆಲ್ ಮಾಡ್ತಾ ಇದ್ದರೆ ಆ ಥರ ಪರಿಸ್ಥಿತಿಯಲ್ಲಿ ನೀವು ಸ್ಯಾನಿಟೈಸರ್ ಉಪಯೋಗಿಸ್ಬೋದು ಓಕೆ ಡಾಕ್ಟರ್ ಈಗ ಈ ಒಂದು ಮಾಸ್ಕ್ ಧರಿಸೋದನ್ನು ಒಂದು ಕೆಲಸಕ್ಕೆ ಹೋಗೋರು ಸುಮಾರು ಏಳರಿಂದ ಎಂಟು ಗಂಟೆಗಳ ಕಾಲ ಹಾಕ್ಕೊಳ್ಬೇಕಾಗ್ತದೆ ಹಾಗಾಗಿ ಮಾಸ್ಕ್ ಧರಿಸೋದ್ರಿಂದ ಏನೆಲ್ಲ ಸಮಸ್ಯೆಗಳಾಗಬಹುದು ಮಾಸ್ಕ್ ಉಪಯೋಗಿಸೋದು ಉತ್ತಮ ಯಾಕಂದ್ರೆ ಅದು ಮೂಗನ ಬಾಯನ್ನ ಕವರ್ ಮಾಡತ್ತೆ ಮತ್ತೆ ಮಾಸ್ಕ್ ಹಾಕಿರುವಾಗ ಕೈಯನ್ನ ಬಾಯಿಗೆ ಮೂಗಗೆ ಹಾಕೋದು ಅವಾಯ್ಡ್ ಮಾಡ್ತೀರಾ ಅದಕ್ಕೆನೆ ಇದು ಸಾಧಾರಣ ಮಾಸ್ಕ್ ಹಾಕೊಂಡ್ರೆ ಈ ಕ್ರಿಮಿ ನಿಮ್ಮ ಬಾಡಿಯೊಳಗೆ ಎಂಟ್ರಿ ಆಗೋದಿಲ್ಲ ಆದರೆ ತುಂಬ ಜನಗಳು ಹೇಳ್ತಾರೆ ಸಿಕ್ಸ್ ಸೆವೆನ್ ಅವರ್ಸ್ಗೆ ಹೇಗೆ ಮಾಸ್ಕನ್ನು ಹಾಕೊಳ್ಳೋದಂತ ಈಗ ಎಲ್ಲರಿಗೆ ಅದು ಎನ್ ನೈಂಟಿ ಫೈವ್ ಮಾಸ್ಕ್ ಉಪಯೋಗ ಅವಶ್ಯಕತೆ ಇಲ್ಲ ನೀವು ಸಾಧಾರಣವಾಗಿ ಕೆಲಸಕ್ಕೆ ಹೋಗ್ತಾ ಇದ್ರೆ ಒಂದು ಸಾಧಾರಣ ಕ್ಲಾತ್ ಮಾಸ್ಕ್ ಹೋಮ್ ಮೇಡ್ ಮಾಸ್ಕ್ ಉಪಯೋಗಿಸ್ಬೋದು ಅದು ಇನ್ನೂ ಸಿಂಪ್ಲ್ ಬ್ರೀದ್ ಮಾಡೋಕ್ಕೆ ಅದು ಕಂಫರ್ಟಬಲ್ ಆಗಿರುತ್ತೆ ನಿಮ್ಮ ಸೈಜ್ಗೆ ಮಾಡಿಕೊಂಡು ಮನೆಯದಲ್ಲೇ ತಯಾರು ಮಾಡಿಸ್ಕೊಂಡು ನೀವು ಅದನ್ನು ಉಪಯೋಗಿಸ್ಬೋದು ಅದನ್ನು ತೊಳೆದು ಡ್ರೈ ಮಾಡಿ ಮತ್ತೆ ಅದನ್ನು ರೀಯೂಸ್ ಕೂಡ ಮಾಡ್ಬೋದು ಇದು ಪೇಷಂಟ್ ಜೊತೆ ಕಾಂಟ್ಯಾಕ್ಟ್ ರೋಗಿಗಳ ಜೊತೆ ಕಾಂಟ್ಯಾಕ್ಟ್ ಇದ್ದವರು ಡಾಕ್ಟರ್ಸು ಹೆಲ್ತ್ ಕೇರ್ ವರ್ಕರ್ಸ್ಗೆಲ್ಲ ಟ್ರಿಪಲ್ ಲೇಯರ್ ಮಾಸ್ಕ್ ಇಲ್ಲಾದರೆ ಎನ್ ನೈಂಟಿ ಫೈವ್ ಮಾಸ್ಕ್ ನಾವು ರೆಕಮೆಂಡ್ ಮಾಡ್ತೀವಿ ಆ ಮಾಸ್ ಅಲ್ಲಿ ಕೆಲವು ಇದು ಪ್ರೊಲಾಂಗ್ ಇರೋದು ಚೂರು ಕಷ್ಟ ಡಾಕ್ಟರ್ ಒಬ್ರು ಕಾಲರ್ ಇದ್ದಾರೆ ಯಾರು ಅಂತ ನೋಡೋಣ ಹಲೋ ಹಲೋ ಯಾರಿದು ರೋಗ ಅಂತ ಬೆಂಗಳೂರಿನಿಂದ ಓಕೆ ಡಾಕ್ಟರ್ ಹತ್ರ ನಿಮ್ಮ ಪ್ರಶ್ನೆಯನ್ನು ಕೇಳಬಹುದು ವಿಟಮಿನ್ ಸಿ ಟ್ಯಾಬ್ಲೆಟ್ ಅಥವಾ ಬಿ ಕಾಂಪ್ಲೆಕ್ಸ್ ಅದೆಲ್ಲ ತಗೊಳ್ಳೋದ್ರಿಂದ ಇಮ್ಯುನಿಟಿ ಸಿಸ್ಟಮ್ ಜಾಸ್ತಿ ಆಗುತ್ತಾ ಅಂತ ಓಕೆ ವಿಟಮಿನ್ಸ್ ಎಲ್ಲ ಸಾಧಾರಣ ಆಗಿ ನಮ್ಮ ನಿಂದ ನಮಗೆ ಸಿಗತ್ತೆ ಇದು ವೈಟಮಿನ್ ಸಿ ಹಣ್ಣುಗಳಲ್ಲಿ ಎಲ್ಲ ಇರುತ್ತೆ ಕಿಡ್ಲೆ ಹಣ್ಣು ಏನಿ ಸಿಟ್ರಸ್ ಫ್ರೂಟ್ಸ್ ಇರುತ್ತೆ ವಿಟಮಿನ್ ಬಿ ಎಲ್ಲ ನಮ್ಮ ಸಾಧಾರಣ ಡೇಲಿ ಡಯೆಟ್ನಲ್ಲಿ ಇರುತ್ತೆ ಆದ್ರೆ ಇದು ನಾವು ಬ್ಯಾಲೆನ್ಸ್ ಡಯೆಟ್ ತಕೊಂಡ್ರೆ ಸಪ್ಲಿಮೆಂಟ್ರಿ ವೈಟಮಿನ್ ತಕೊಳ್ಳೋ ಆಗತ್ತೆ ಇಲ್ಲ ಇದು ಕೆಲವು ಸಮಯ ವೈಟಮಿನ್ ಡಿ ಮಾತ್ರೆ ತಕೊಳ್ಳೋದಾ ಇಲ್ವಾ ಅಂತ ಕೇಳ್ತಾರೆ ಆದರೆ ನೀವು ನಾರ್ಮಲ್ ಸನ್ಲೈಟ್ಗೆ ಎಕ್ಸ್ಪೋಜರ್ ಇದ್ದರೆ ನೀವು ಹಾಲು ಆ ಥರ ಎಲ್ಲ ಅಂಶ ಕುಡಿದರೆ ವೈಟಮಿನ್ ಡಿ ಲೆವೆಲ್ ನಿಮಗೆ ಸಾಧಾರಣವಾಗಿ ನಾರ್ಮಲೇ ಇರುತ್ತೆ ಅದಕ್ಕೆ ಸಪ್ಲಿಮೆಂಟ್ರಿ ಡೋಸಸ್ ಬೇಕಾಗಲ್ಲ ಒಂದು ವೇಳೆ ನಿಮಗೆ ಆ ಥರ ಆಹಾರ ತಿನ್ನೋಕ್ಕಾಗೋದಿಲ್ಲ ವೆಜಿಟೇರಿಯನ್ಸು ಬಿ ಟ್ವೆಲ್ವ್ ಎಲ್ಲ ಕನ್ಸ್ಯೂಮ್ ಮಾಡೋಕ್ಕಾಗೋದಿಲ್ಲ ಆವಾಗ ಸಪ್ಲಿಮೆಂಟ್ರಿ ಆ್ಯಂಟಿ ಇದು ಮಲ್ಟಿವೈಟಮಿನ್ಸ್ ಎಲ್ಲ ತಗೊಳ್ಬೋದು ನೀವು ಅದು ಸೇಫ್ ಇಟ್ ಇಸ್ ನಾಟ್ ಹಾರ್ಮ್ಫುಲ್ ಏನಾದರೂ ಕಾರ್ಯ ಮಾಡುವಾಗ ಇದು ಹಾರ್ಮ್ಫುಲ್ಲಾ ಇಲ್ವಾ ಅಂತ ಒಂದು ಡಿಸಿಷನ್ ತಗೊಳ್ಬೇಕು ಇಫ್ ಇಟ್ ಈಸ್ ಗುಡ್ ಫಾರ್ ಯುವರ್ ಬಾಡಿ ತಗೊಳ್ಳಿ ಅದು ಸೈಡ್ ಎಫೆಕ್ಟ್ಸ್ ಜಾಸ್ತಿ ಇರೋ ಸಂಶಯ ಇದ್ದರೆ ಕಂಪ್ಲೀಟ್ಲಿ ಅವಾಯ್ಡ್ ಇಟ್ ಓಕೆ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಓಕೆ ಡಾಕ್ಟರ್ ಈಗ ಕೊರೋನಾ ಟೆಸ್ಟ್ ಮಾಡಬೇಕಾದ್ರೆ ಹಾಸ್ಪಿಟಲಿಗೆ ಹೋಗಲೇಬೇಕಾಗ್ತದೆ ಹೌದು ಸೊ ಯಾರೇ ಒಬ್ಬ ಹಾಸ್ಪಿಟಲಿಗೆ ಹೋಗುವ ಮುಂಚೆ ಪ್ರಿಕಾಷನ್ಸನ್ನು ಏನೇನು ತಗೊಳ್ಬೇಕು ಈಗ ಒಂದು ಹಾಸ್ಪಿಟಲ್ಗೆ ಬರಕ್ಕೆ ನೀವು ಭಯ ಪಡಬಾರ್ದು ಯಾಕಂದ್ರೆ ಹಾಸ್ಪಿಟಲ್ಸ್ ನಾವು ಈ ಇಡೀ ಪ್ಯಾಂಡಮಿಕ್ ಲಾಕ್ಡೌನ್ ಇರುವಾಗ ಓಪನ್ ಇಟ್ ಇಟ್ಟಿರೋದು ನಿಮ್ ಕೋರ್ಸರ ಅಂದ್ರೆ ಹಾಸ್ಪಿಟಲ್ಗೆ ಟ್ರಾವೆಲ್ ಮಾಡುವಾಗ ಬೇಸಿಕ್ ನಾನು ಹೇಳಿದ ಪ್ರಕಾರ ಮುನ್ನೆಚ್ಚರಿಕೆಗಳು ತಕೊಂಡ್ರೆ ಅದು ಸಾಕು ಮಾಸ್ಕ್ ಹಾಕೊಳ್ಳೋದು ಕೈ ತೊಳ್ಕೊಳ್ಳೋದು ಮಾಸ್ಕ್ ಹಾಕುವಾಗ ಒಂದೊಂದು ಮೂಗ್ ಮತ್ತೆ ಬಾಯ ಕವರ್ ಆಗೋ ತರ ಮಾಸ್ಕ್ ಹಾಕೊಳ್ಬೇಕು ಈಗ ನಾನು ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಪೇಷಂಟ್ಸ್ ದಲ್ಲಿ ನೋಡಿದೀನಿ ಮಾಸ್ಕ್ ಇರತ್ತೆ ಆದ್ರೆ ಅದು ನೆಕ್ ಹತ್ರ ಕೆಳಗಡೆ ಇರುತ್ತೆ ಅದಕ್ಕೇನೆ ನಿಮ್ಮ ಆರೋಗ್ಯನ ಪ್ರೊಟೆಕ್ಟ್ ಮಾಡಿಕೊಳ್ಳಕ್ಕೆ ಮತ್ತೆ ನೆಕ್ಸ್ಟ್ ಪರ್ಸನ್ನ ಕೂಡ ಪ್ರೊಟೆಕ್ಟ್ ಮಾಡೋಕ್ಕೆ ನೀವು ಎಷ್ಟಾಗುತ್ತೋ ಮಾಸ್ಕ್ನ ಉಪಯೋಗಿಸಿ ನಾನು ಹೇಳಿದ ಪ್ರಕಾರ ದೊಡ್ಡ ಮಾಸ್ಕ್ ಎಲ್ಲ ಅವಶ್ಯಕತೆ ಇಲ್ಲ ಇಟ್ಸ್ ಎಕ್ಸ್ಪೆನ್ಸಿವ್ ಅದಕ್ಕೇನೆ ಸಿಂಪಲ್ ಕಾಟನ್ ಮಾಸ್ಕ್ ಉಪಯೋಗಿಸಿದ್ರೆ ಅದು ಆಸ್ ಮಚ್ ಆಸ್ ಪಾಸಿಬಲ್ ಹಾಸ್ಪಿಟಲ್ದಲ್ಲಿ ಹಾಕೊಳ್ಳೇಬೇಕು ಆಯ್ತಾ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಹಾಸ್ಪಿಟಲ್ದಲ್ಲಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಈಗ ಮುಂದೆ ನಮ್ಮ ನಾರ್ಮಲ್ ಇದ್ದ ಟೈಮ್ದಲ್ಲಿ ಕ್ಯೂಸ್ ಇತ್ತು ಹಾಸ್ಪಿಟಲ್ಲಿ ವೇಟಿಂಗ್ ಏರಿಯಾದಲ್ಲಿ ಅಷ್ಟೊಂದು ಕ್ರೌಡ್ ಇತ್ತು ಅದೆಲ್ಲ ಇವಾಗ ನಾವು ಎಷ್ಟಾಗುತ್ತೋ ನಮ್ಮ ಸೈಡ್ ನಿಂದ ಹಾಸ್ಪಿಟಲ್ ನಿಂದ ಮಿನಿಮೈಸ್ ಮಾಡೋಕ್ಕೆ ಪ್ರಯತ್ನ ಮಾಡಿದೀವಿ ಅಂದ್ರೆ ಮಾರ್ಕ್ ಮಾಡಿ ಕ್ಯೂಸ್ ದಲ್ಲಿ ನಿಂತ್ಕೊಳ್ಳೋಕ್ಕೆ ಜಾಗ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಟ್ಕೊಂಡು ಒನ್ ಟು ಟೂ ಮೀಟರ್ಸ್ ಗ್ಯಾಪ್ ಇಟ್ಕೊಂಡು ಮತ್ತೆ ವೇಟಿಂಗ್ ರೂಮ್ ದಲ್ಲಿ ಕೂಡ ಚೇರ್ ದೂರ ದೂರ ಹಾಕಿ ಈ ತರ ವ್ಯವಸ್ಥೆಗಳು ನಾವು ಹಾಸ್ಪಿಟಲ್ ನಿಂದ ಮಾಡಿದೀವಿ ಕ್ರೌಡ್ ಅವಾಯ್ಡ್ ಮಾಡಬೇಕು ಈಗ ಕ್ಯಾಂಟೀನ್ಗೆ ಕಾಫಿಗೆಲ್ಲ ಹೋಗ್ತಾರೆ ಹಾಸ್ಪಿಟಲ್ ಹತ್ರ ಅಲ್ಲಿ ಕ್ರೌಡ್ಸ್ ಅವಾಯ್ಡ್ ಮಾಡಕ್ಕೆ ಕೂಡ ಪ್ರಿಕಾಷನ್ಸ್ ತಕೊಂಡು ಇದೀವಿ ನೌ ಈ ತರ ನೀವು ಸಾಧಾರಣವಾಗಿ ಹಾಸ್ಪಿಟಲ್ದಲ್ಲಿ ಈ ಪ್ರಿಕಾಷನ್ಸ್ ತಕೊಂಡ್ರೆ ಅದು ನೀವು ಸೇಫ್ ಇರ್ಬೋದು ಮತ್ತೆ ಪೇಷಂಟ್ನ ಕರ್ಕೊಂಡು ಬರುವಾಗ ಕೂಡ ಆತರ ಭಯ ಇರೋ ಅವಶ್ಯಕತೆ ಇಲ್ಲ ನಿಮಗೆ ಓಕೆ ಡಾಕ್ಟರ್ ಒಬ್ಬರು ಕಾಲರ್ ಇದ್ದಾರೆ ಯಾರು ಅಂತ ನೋಡೋಣ ಹಲೋ 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 ಯಾರು ಇದು ಮल्लेश्वरಮಿಂದ ಮಾತಾಡ್ತಿದೇನಮ್ಮ ಓಕೆ ಡಾಕ್ಟರ್ ನಿಮ್ಮ ಪ್ರಶ್ನೆನಾ ಕೇಳಬಹುದು ಕೇಳಿ ಹಲೋ ಡಾಕ್ಟರ್ ಗುಡ್ ಆಫ್ಟರ್ನೂನ್ ಡಾಕ್ಟರ್ ಹೇಳಿ ಈಗಾಗಲೇ ಕೊರೋನಾ ವೈರಸ್ ಅಷ್ಟು ಭಯಭೀತಿಸಿ ಉಂಟು ಮಾಡಿದೆ ಎಲ್ಲರಿಗೂ ಈ ಮಧ್ಯದಲ್ಲಿ ಅಲ್ಲಿ ಸೆಕೆಂಡ್ ರೌಂಡ್ ಕೋವಿಡ್ ಅಟ್ಯಾಕ್ ಆಗಿದೆಯಲ್ಲ ಅದು ಎಷ್ಟು ಸೀರಿಯಸ್ ಆಗಿದೆ ಅದನ್ನು ಎದುರಿಸಲು ನಾವು ಸಿದ್ಧವಾಗಿದ್ದೇವೆ ಈಗ ಚೈನಾದಲ್ಲಿ ಕೆಲವು ನ್ಯೂಸ್ ಬಂದಿದೆ ಅಂದರೆ ಬೇರೆ ವೈರಸ್ ಸಿಕ್ಕಿದೆ ಅಂತ ಆದರೆ ಅದು ಬಗ್ಗೆ ನಮಗೆ ಆಗಿ ಇನ್ನೂ ಗೊತ್ತಿಲ್ಲ ಆದರೆ ಅದನ್ನು ಆಂಟಿಸಿಪೇಟ್ ಮಾಡಿ ನಾವು ಭಯಪಡೋ ಅವಶ್ಯಕತೆ ಇಲ್ಲ ಯಾಕಂದರೆ ಯಾವುದಾದ್ರೂ ವೈರಸ್ ಇರಲಿ ನಾವು ಸಾಧಾರಣವಾಗಿ ಇದು ಪ್ರಿಕಾಷನ್ಸ್ ತಗೊಂಡ್ರೆ ನಾವು ಯಾವ ಕ್ರಿಮಿನಿಂದ ಕೂಡ ಸೇಫ್ಟಿ ಮೇಂಟೈನ್ ಮಾಡ್ಬೋದು ಅಂದರೆ ಕೋವಿಡ್ ಇರಲಿ ಬೇರೆ ಕೋವಿಡ್ ಥರ ವೈರಸ್ ಕೂಡ ಇರಲಿ ನಾವು ಇದು ಬೇಸಿಕ್ ಪ್ರಿಕಾಷನ್ಸ್ ತಗೊಂಡ್ರೆ ಮಕ್ಕಳನ್ನ ಮನೆಯಲ್ಲಿ ಇಟ್ಕೊಳ್ಳೋದು ಕಾಂಟ್ಯಾಕ್ಟ್ ಪ್ರಿಕಾಷನ್ಸ್ ಎಲ್ಲ ಫಾಲೋ ಮಾಡೋದು ಆ ಥರ ನಾವು ಫಾಲೋ ಮಾಡಿದ್ರೆ ನಾವು ಸುರಕ್ಷಿತಾಗಿ ಇರ್ಬೋದು ಓಕೆ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಓಕೆ ಡಾಕ್ಟರ್ ಈಗ ಹಾಸ್ಪಿಟಲ್ ಅಂತ ಬಂದರೆ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ನರ್ಸ್ ಆಗಿರ್ಬೋದು ಡಾಕ್ಟರ್ಸ್ ಆಗಿರ್ಬೋದು ಅವರೆಲ್ಲ ತುಂಬ ಪ್ರಿಕಾಷನ್ಸ್ನ ತಗೊಂಡು ಕೆಲಸ ಮಾಡಬೇಕಾಗ್ತದೆ ಈ ಸಂದರ್ಭದಲ್ಲಿ ಸೊ ಅವರು ಈ ಟೈಮಲ್ಲಿ ಎಷ್ಟು ರಿಸ್ಕಲ್ಲಿ ಒಳಗಾಗಿದ್ದಾರೆ ಈಗ ನೀವು ರೀಸೆಂಟ್ಲಿ ನೋಡಿರ್ತೀರಾ ತುಂಬಾ ನಮ್ಮ ಜಿಲ್ಲೆದಲ್ಲಿ ತುಂಬಾ ಡಾಕ್ಟರ್ಸ್ ಮತ್ತೆ ನರ್ಸಸ್ ಕೋವಿಡ್ ಪಾಸಿಟಿವ್ ಬಂದಿದ್ದಾರೆ ತುಂಬಾ ಜನರು ಕೇಳ್ತಾರೆ ಯಾಕೆ ಅವ್ರು ಪ್ರಿಕಾಷನ್ಸ್ ತಕೊಂಡಿಲ್ವಾ ನೀವು ಮೆಡಿಕಲ್ ಫ್ರೆಟರ್ನಿಟಿದಲ್ಲಿ ಇರುವಾಗ ನಿಮ್ಗೆ ಗೊತ್ತಿರತ್ತೆ ಹೇಗೆ ನಿಮ್ಗೆ ಬಂದಿರದಂತ ಆದ್ರೆ ನೀವೊಂದು ಅರ್ಥ ಮಾಡ್ಕೊಳ್ಬೇಕು ಸಾಧಾರಣ ಒಂದು ನಾರ್ಮಲ್ ಮ್ಯಾನ್ ಇಡೀ ದಿವ್ಸ ಬೇರೆ ಒಂದು ಫೈವ್ ಟು ಟೆನ್ ಜನ ಜೊತೆ ಕಾಂಟ್ಯಾಕ್ಟ್ ದಲ್ಲಿ ಬರ್ತಾರೆ ಮತ್ತೆ ಅವ್ರು ರೋಗಿಗಳು ಇರಲ್ಲ ಆಯ್ತಾ ಅವಾಗ ಅವರು ಅವರು ಬೇಕಾದಷ್ಟು ಪ್ರಿಕಾಷನ್ಸ್ ತಕೊಂಡು ಮುಂದೆ ನಡೆಸ್ತಾರೆ ಆದ್ರೆ ಡಾಕ್ಟರ್ಸ್ ನರ್ಸಸ್ ಇಲ್ಲಾದ್ರೆ ಹೆಲ್ತ್ ಕೇರ್ ವರ್ಕರ್ಸ್ ಒಂದು ನೂರ್ ಇಲ್ಲಾದ್ರೆ ಎರಡ್ ಜನ ಜೊತೆ ಸಂಪರ್ಕದಲ್ಲಿ ಬರ್ತಾರೆ ಆಯ್ತಾ ಮತ್ತೆ ಆಫ್ ದೀಸ್ ಪೇಶೆಂಟ್ಸ್ ಈ ಈ ರೋಗಿಗಳಿರ್ತಾರೆ ಅವ್ರಿಗೆ ಕೆಮ್ಮ ಶೀತ ಜ್ವರ ತರ ತೊಂದರೆಗಳಿರತ್ತೆ ಕೆಲವು ಜನ ನಾನು ಹೇಳಿದ ಪ್ರಕಾರ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಜನಗಳು ಮಾಸ್ಕ್ ಹಾಕೊಳ್ಳೋದಿಲ್ಲ ಎಷ್ಟು ಹೇಳಿದ್ರೆ ಕೂಡ ಆ ಕಾರಣಕ್ಕೆ ನಮ್ಗೆ ಅಷ್ಟು ಹೆಚ್ಚು ರಿಸ್ಕ್ ಇರುತ್ತೆ ಮತ್ತು ನಾವು ಹೆಚ್ಚು ರೋಗಿಗಳನ್ನ ನೋಡುವಾಗ ನಮಗೆ ಅಷ್ಟು ಡಿಸೀಸ್ ಟ್ರಾನ್ಸ್ಮಿಷನ್ದು ಅಷ್ಟು ರಿಸ್ಕ್ ಇರುತ್ತೆ ಅದಕ್ಕೇ ನಾವು ಎಲ್ಲ ಮುನ್ನೆಚ್ಚರಿಕೆಗಳು ತಗೊಂಡು ಕೂಡ ನಾವು ನಮ್ಮ ಕರ್ತವ್ಯ ಮಾಡಬೇಕು ಓಕೆ ಒಬ್ಬರು ಕಾಲರ್ ಇದ್ದಾರೆ ಯಾರಂತ ನೋಡು ಹಲೋ 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 ನಮಸ್ತೆ ಡಾಕ್ಟರ್ ನಿಮ್ಮ ಪ್ರಶ್ನೆ ಕೇಳಬಹುದು ಮೇಡಂ ಇದು ಕೊರೋನಾ ಮತ್ತೆ ಥೈರಾಯ್ಡ್ ಇರುವವರಿಗೆ ಬಂದ್ರೆ ಅದು ಏನಾದ್ರೂ ಅದಕ್ಕೆ ಲಿಂಕ್ ಇದೆ ಅಂತ ಓಕೆ ಕೊರೋನಾ ಥೈರಾಯ್ಡ್ ಇದ್ದವರು ಬರೋದು ಅಷ್ಟೇನು ನಮಗೆ ಡೈರೆಕ್ಟು ರಿಲೇಶನ್ಶಿಪ್ ಸಿಕ್ಕಿಲ್ಲ ಆದರೆ ಥೈರಾಯ್ಡ್ ತೊಂದರೆ ಎಲ್ಲ ಇರುವಾಗ ನೀವು ನಿಮ್ಮ ರೂಟೀನ್ ತ್ರೀ ಮಂತ್ಸ್ಗೆ ಒಮ್ಮೆ ಇಲ್ಲಾದರೆ ಸಿಕ್ಸ್ ಮಂತ್ಸ್ಗೆ ಒಮ್ಮೆ ಚೆಕಪ್ ಮಾಡಿ ಕಮ್ಮಿ ಥೈರಾಯ್ಡ್ ಲೆವೆಲ್ಸ್ ಇರುವಾಗ ನೀವು ಚೆಕಪ್ ಮಾಡಿಸ್ಕೊಂಡು ನಿಮ್ಮ ಮದ್ದನ್ನು ಕಂಟಿನ್ಯೂ ಮಾಡಿದ್ರೆ ನೀವು ನಾರ್ಮಲ್ ಥೈರಾಯ್ಡ್ ಲೆವೆಲ್ಸದಲ್ಲಿ ಸುರಕ್ಷಿತಾಗಿ ಇರ್ಬೋದು ಅಂದರೆ ನಿಮ್ಮ ಮೆಡಿಸಿನ್ ಕಂಟಿನ್ಯೂ ಮಾಡಿ ತ್ರೀ ಮಂತ್ಲಿ ಸಿಕ್ಸ್ ಮಂತ್ಲಿ ಟೆಸ್ಟ್ ಮಾಡಿಕೊಂಡ್ರೆ ನೀವು ಸುರಕ್ಷಿತಾಗಿ ಇರ್ಬೋದು ಆದರೆ ಕೋವಿಡ್ ಮತ್ತೆ ಥೈರಾಯ್ಡ್ ಕಡಿಮೆ ಇರೋ ಮಧ್ಯದಲ್ಲಿ ನಮಗೆ ಅಷ್ಟು ಸಿಗ್ನಿಫಿಕೆಂಟ್ ರಿಲೇಷನ್ಶಿಪ್ ಏನು ಕಾಣಲಿಲ್ಲ ನಿಮಗೆ ಥೈರಾಯ್ಡ್ ಇದ್ರೆ ನಿಮ್ಮ ದೇಹದಲ್ಲಿ ಥೈರಾಯ್ಡ್ ಅಂಶ ಚೂರು ಕಡಿಮೆ ಇದೆ ಅಂತ ಅರ್ಥ ಅದಕ್ಕೆ ಸಪ್ಲಿಮೆಂಟರಿ ನೀವು ಮಾತ್ರೆಗಳು ತಕೊಳ್ತೀರಾ ಅಷ್ಟು ಸಾಕಾಗತ್ತೆ ಮಾತ್ರೆಗಳು ತಕೊಂಡ್ರೆ ನಿಮ್ಮ ಥೈರಾಯ್ಡ್ ಲೆವೆಲ್ ನಾರ್ಮಲ್ ಲೆವೆಲ್ಗೆ ಬರುತ್ತೆ ಅಷ್ಟು ರಿಸ್ಕ್ ಇಲ್ಲ ಅಮ್ಮ ನಿಮಗೆ ಓಕೆ ಥ್ಯಾಂಕ್ ಯು ಕಾರ್ಯಕ್ರಮಕ್ಕೆ ಕರೆ ಮಾಡಿದಕ್ಕೆ ಓಕೆ ಡಾಕ್ಟರ್ ಈಗ ಕೊರೋನಾ ವೈರಸ್ ಒಂದು ಒಬ್ಬರಿಂದ ಇನ್ನೊಬ್ಬರಿಗೆ ವಿದೌಟ್ ಸಿಂಪ್ಟಮ್ಸ್ ಹರಡ್ತದ ಈಗ ಇದಕ್ಕೆ ಎ ಸಿಂಪ್ಟಮ್ಯಾಟಿಕ್ ಕ್ಯಾರಿಯರ್ಸ್ ಅಂತ ಒಂದು ಟರ್ಮ್ ಬಂದಿದೆ ಅಂದರೆ ಕೆಲವು ಜನಕ್ಕೆ ಒಂದು ಕೂಡ ಲಕ್ಷಣಗಳು ಇರಲ್ಲ ಆದರೆ ಅವರು ದೇಹದಲ್ಲಿ ಈ ವೈರಸ್ ಇರತ್ತೆ ಅಂದರೆ ಈ ಕೋವಿಡ್ ಎ ಸಿಂಪ್ಟಮ್ಯಾಟಿಕ್ ಕ್ಯಾರಿಯರ್ಸ್ನಿಂದ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೇ ನಾವು ಇಷ್ಟೊಂದು ಮುನ್ನೆಚ್ಚರಿಕೆಗಳು ಫಾಲೋ ಮಾಡಿ ಅಂತ ಹೇಳ್ತೀವಿ ಯಾಕಂದರೆ ಅವ್ರಿಗೆ ಹೊರಗಿನಿಂದ ಒಂದು ಲಕ್ಷಣಗಳು ಕೂಡ ಇರಲ್ಲ ಕೆಮ್ಮು ಜ್ವರ ಉಸಿರಾಟದ ತೊಂದರೆ ಏನೂ ಇರಲ್ಲ ಫುಲ್ಲಿ ಎ ಸಿಂಪ್ಟಮ್ಯಾಟಿಕ್ ಅಂದರೆ ವಿಥೌಟ್ ಸಿಂಟಮ್ಸ್ ಇರ್ತಾರೆ ಮತ್ತೆ ಆದರೆ ಅವ್ರಿಗೆ ಡಿಸೀಸ್ ಇದೆ ಆಯ್ತಾ ಈ ಪೇಶೆಂಟ್ಸ್ ನಮಗೆ ಕಮ್ಯುನಿಟಿದಲ್ಲಿ ಹುಡ್ಕೋಕ್ಕೆ ಕಷ್ಟ ಆಗ್ತಾ ಇದೆ ಯಾಕಂದ್ರೆ ಸಿಂಪ್ಟಮ್ಸ್ ಇಲ್ಲದವರು ನಮ್ಮ ಹತ್ರ ಬರಲ್ಲ ಮತ್ತೆ ಆದರೆ ಇವ್ರ ಕಾರಣಕ್ಕೆ ಕಮ್ಯುನಿಟಿದಲ್ಲಿ ಸ್ಪ್ರೆಡ್ ಆಗೋ ರಿಸ್ಕ್ ಇದೆ ಅದಕ್ಕೆ ನಾವು ಎಷ್ಟಾಗುತ್ತೋ ಅದು ಪ್ರಿಕಾಷನ್ಸ್ ಫಾಲೋ ಮಾಡಕ್ಕೆ ಜನಗಳನ್ನ ಪ್ರೋತ್ಸಾಹಿಸ್ತೀವಿ ಓಕೆ ಡಾಕ್ಟರ್ ಕಾಲರ್ ಇದ್ದಾರೆ ಹಲೋ ಹಲೋ ನಾನು ಮಂಗಳೂರು ಮಾತಾಡೋದು ಓಕೆ Okay ನನ್ನ ಹೆಸರು ಮ್ಯಾಲ್ಕಮ್ ಫರ್ನಾಂಡಿಸ್ ಅಂತ ಹೇಳಿ ಡಾಕ್ಟರ್ ಹತ್ರ ಮಾತಾಡಬಹುದು ಮೇಡಮ್ ಸರ್ ಹಾ ನಿಮ್ಮ ಪ್ರಶ್ನೆ ಏನಾ ಕೇಳಬಹುದು ಸರ್ ಹೇಳಿ ಸರ್ ಓಕೆ ಡಾಕ್ಟರ್ ಎಂತ ಗೊತ್ತುಂಟು ಅದು ಏರ್ ರಿಫ್ ಏರ್ ಸ್ಯಾನಿಟೈಸರ್ ಅಂತ ಬಂದಿದೆ ಅದು ಎಷ್ಟು ಸೇಮ್ ಮೇಡಮ್ ಇದು ಏರ್ ಸ್ಯಾನಿಟೈಸರ್ ಉಪಯೋಗಿಸ್ಬೋದು ಆದರೆ ಒಂದು ಈ ಸ್ಯಾನಿಟೈಸರ್ಸ್ ಎಲ್ಲ ಭಾಳ ಎಕ್ಸ್ಪೆನ್ಸಿವ್ ಇರುತ್ತೆ ಕಾಮನ್ ಮ್ಯಾನ್ಗೆ ಅಫೋರ್ಡ್ ಮಾಡೋದು ಕಷ್ಟ ಅದಕ್ಕೇ ಈ ಕಾಯಿಲೆ ಒಂದು ಫೈವ್ ರುಪೀಸ್ ಸೋಪ್ ಮತ್ತೆ ನೀರ್ ಜೊತೆ ಹೋಗೋ ಕಾಯಿಲೆಗೆ ಅಷ್ಟು ಎಕ್ಸ್ಪೆನ್ಸಿವ್ ಆಗಿ ಸ್ಯಾನಿಟೈಸರ್ಸ್ ತಂದು ಉಪಯೋಗಿಸ ಅವಶ್ಯಕತೆ ಇಲ್ಲ ನಾನು ಹೇಳಿದ ಪ್ರಕಾರ ಅಂದ್ರೆ ನಿಮ್ಗೆ ನೀವು ಟ್ರಾವೆಲ್ ಮಾಡ್ತಾ ಇರುವಾಗ ಇಲ್ಲಾದ್ರೆ ನಿಮಗೆ ನೀರು ಫೆಸಿಲಿಟಿ ಇಲ್ಲ ಆವಾಗ ನೀವು ಸ್ಯಾನಿಟೈಸರ್ ಉಪಯೋಗಿಸಿದ್ರೆ ಸಾಕು ಆದ್ರೆ ಅಷ್ಟು ಖರ್ಚೆ ಮಾಡಿ ಹ್ಯಾಂಡ್ ಸ್ಯಾನಿಟೈಸರ್ ಏರ್ ಸ್ಯಾನಿಟೈಸರ್ಸ್ ಉಪಯೋಗ ಅವಶ್ಯಕತೆ ಅಷ್ಟಿಲ್ಲ ಆದ್ರೆ ಬೇಕಾಗಿರುವಾಗ ನಿಮ್ ನಿಮ್ಮ ಹತ್ರ ಏರ್ ಸ್ಯಾನಿಟೈಸರ್ಸ್ ಮತ್ತೆ ಹ್ಯಾಂಡ್ ಸ್ಯಾನಿಟೈಸರ್ಸ್ ಡೈಲ್ಯೂಟೆಡ್ ಡೈಲೂಟೆಡ್ ಡೆಟಾಲ್ ಡೈಲೂಟೆಡ್ ಹೌದು ಕ್ಯಾನ್ ಇಟ್ ಬಿ ಯೂಸ್ಡ್ ಆಸ್ ಎ ಸ್ಯಾನಿಟೈಸರ್ ಅದು ಡೆಟಾಲ್ ಇಸ್ ಆಕ್ಚುಲಿ ಎ ಡಿಸ್ಇನ್ಫೆಕ್ಟೆಂಟ್ ಅದು ಸರ್ಫೇಸಸ್ ನ ಕ್ಲೀನ್ ಮಾಡ್ಕೊಳ್ಳೋಕೆ ಮತ್ತೆ ಅದು ಎಷ್ಟು ಡೈಲ್ಯೂಟ್ ಮಾಡ್ತೀರಾ ಅದ ಮೇಲೆ ಕೂಡ ಡಿಪೆಂಡ್ ಇರುತ್ತೆ ಸೊ ಐಡಿಯಲಿ ಸ್ಯಾನಿಟೈಸರ್ಸ್ ಅಲ್ಲಿ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಆಲ್ಕೋಹಾಲ್ ಇರಬೇಕು ಅದು ಸ್ಯಾನಿಟೈಸರ್ ಎಫೆಕ್ಟಿವ್ ಇರೋಕ್ಕೆ ಡೆಟಾಲ್ದಲ್ಲಿ ಆ ಅಂಶ ಇಲ್ಲ ಸೊ ಡೈಲ್ಯೂಟೆಡ್

ಒಂದು ಅವ್ರು ಈ ರೂಮಿಗೆ ಆ ರೂಮಿಗೆ ಹೋಗ್ತಾರೆ ಅವಾಗ ಅದೆಲ್ಲ ಪ್ರಾಬ್ಲಮ್ ನಮ್ಗೆ ಕೂಡ ನಂಗೆ ಅರವತ್ತೆರಡು ವರ್ಷ ಸೊ ಬಿಸಿಕಲ್ ಆಮ್ ಬಿಟ್ ಕಾನ್ಸಿ ವಾಟ್ ಮೋ ಹೆಲ್ಪ್ ಸೊ ದ ಓಕೆ ಇಲ್ಲ ಹ್ಯಾಂಡ್ ಸ್ಯಾನಿಟೈಸರ್ಸ್ ಮತ್ತೆ ಏರ್ ಸ್ಯಾನಿಟೈಸರ್ಸ್ ಉಪಯೋಗಿಸಬಹುದು ಆದ್ರೆ ಒಂದು ನೋಡ್ಕೊಳ್ಬೇಕು ಇದು ಸ್ಯಾನಿಟೈಸರ್ ಉಪಯೋಗಿಸುವಾಗ ಅದಲ್ಲಿ ಒಂದು ಸ್ಟ್ಯಾಂಡರ್ಡ್ ಬ್ರಾಂಡ್ದು ಆಲ್ಕೋಹಾಲ್ ಕಂಟೆಂಟ್ ಮೇಂಟೈನ್ ಮಾಡಿದ್ರೆ ಅದು ಸಾಕಾಗತ್ತೆ ದಿಸ್ ಈಸ್ ನಾಟ್ ಆ ಬೋರ್ಡ್ ಅಲ್ಲ ಮೇಡಮ್ ಇದು ಎಂಜಲ್ ಕಣಗಾಲದಲ್ಲಿ ಸ್ಪ್ರೆಡ್ ಆಗೋ ಡಿಸೀಸು ಡ್ರಾಪ್ಲೆಟ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ ನಾವು ಇದು ಡ್ರಾಪ್ಲೆಟ್ ರೋಗಿ ಕೆಮ್ಮಿದ್ರೆ ಇಲ್ಲಾದ್ರೆ ಸೀನ್ ಇದ್ರೆ ಇದು ಎಂಜಲ್ ಕಣಗಾಲದಲ್ಲಿ ಟ್ರಾನ್ಸ್ಮಿಟ್ ಇನ್ಫೆಕ್ಷನ್ ಸರ್ ಕಾರ್ಯಕ್ರಮಕ್ಕೆ ಕರೆ ಮಾಡಿದಕ್ಕೆ ಧನ್ಯವಾದಗಳು ಓಕೆ ಡಾಕ್ಟರ್ ನಮ್ಮ ಕಾರ್ಯಕ್ರಮವನ್ನು ಮುಗಿಸುವಂತ ಸಂದರ್ಭ ಬಂದಿದೆ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಈಗ ಕೋವಿಡ್ ಅಂತ ಡಿಸೀಸ್ ಮೇಲೆ ನಮಗೆ ಜಯ ಸಿಗೋದು ಇಂಪಾಸಿಬಲ್ ಇಲ್ಲ ಅಂದರೆ ವಿ ಕ್ಯಾನ್ ಓವರ್ಕಮ್ ದಿಸ್ ಅದೇ ನಾನು ಫಸ್ಟ್ನಿಂದ ಹೇಳ್ತಾ ಇದ್ದೀನಿ ಈ ಭಯ ಅಂತ ಹರ್ಡಲ್ನ ನಾವು ಕ್ರಾಸ್ ಮಾಡಿಬಿಟ್ಟು ಇದು ಈ ಡಿಸೀಸ್ ಮೇಲೆ ನಾವು ವಿನ್ ಅಂತ ಒಂದು ಇಂಟೆನ್ಷನ್ ಜೊತೆ ಮುಂದೆ ನಡಿಬೇಕು ಅಂದರೆ ವ್ಯಾಕ್ಸಿನ್ ಹೇಳಿದ ಪ್ರಕಾರ ಇಟ್ ವಿಲ್ ಟೇಕ್ ಟೈಮ್ ಟು ಕಮ್ ಒಂದು ತಿಂಗಳು ಒಂದೂವರೆ ಆಗ್ಬೋದು ಟ್ರೀಟ್ಮೆಂಟ್ ಬರೋಕ್ಕೆ ಕೆಲವು ತಿಂಗಳು ಆಗ್ಬೋದು ಆದರೆ ಈ ಟೈಮ್ದಲ್ಲಿ ನಾವು ಎಷ್ಟಾಗುತ್ತೋ ಪ್ರಿಕಾಷನ್ಸ್ಗಳನ್ನ ತಗೊಂಡು ನಾನು ಹೇಳಿದ ಪ್ರಕಾರ ಬೇಸಿಕ್ ಮನೆಯಲ್ಲಿ ಬೇರೆ ದನ್ ಇದ್ದವರು ಟ್ರೀಟ್ ಮಾಡಿಕೊಂಡು ಅವರ ಕೇರ್ ಒಳ್ಳೆ ಕೇರ್ ತಗೊಂಡು ಡಯೆಟು ಎಕ್ಸಸೈಸು ಸ್ಟ್ರೆಸ್ ಲೆವೆಲ್ಸ್ ಎಲ್ಲ ಮೇಂಟೈನ್ ಮಾಡಿಕೊಂಡ್ರೆ ನೀವು ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಕುಟುಂಬ ಆರೋಗ್ಯನ ಕಾಪಾಡಬಹುದು ಓಕೆ ಓಕೆ ಡಾಕ್ಟರ್ ಇಷ್ಟು ಹೊತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಕೋವಿಡ್ ಸಮಯದಲ್ಲಿ ಇರೋದು ಹೇಗೆಂಬ ಸಂಪೂರ್ಣ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿದಕ್ಕೆ ನಿಮಗೆ ಧನ್ಯವಾದಗಳು ಯು ಎಸ್ ವೀಕ್ಷಕರೇ ಮುಂದಿನ ವಾರ ಮತ್ತೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನ ಭೇಟಿಯಾಗ್ತೇನೆ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೀವು ನೋಡ್ತಾ ಇರಿ ವರ್ಲ್ಡ್ ಟ್ವೆಂಟಿ ಫೋರ್ ಸೆವೆನ್